ओं नमो ब्रह्मादिभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महद्भ्यो नमो गुरुभ्यः सर्वोपप्लवरहित प्रज्ञानगरः प्रत्यगर्सो ब्रह्मैवाहमस्मि श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः श्रीमच्छंकर भगवत्पूज्य पाद सद्गुरुभ्यो नमः वंदे तं सच्चिदानंदं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहं सदाहं संप्रदायज्ञं संयमेन्द्रं सदाश्रयं सद्गुरुं सच्चिदानंदं सदाचारं समाश्रये श्री श्री सच्चिदानंदेन्द्र सरस्वती महासद्गुरुभ्यो नमः अधीहि भगवो ब्रह्म अक्षरानंद बरलिल्ल याको गोत्तिल्ल पुनः देहेषु करोति लिप्यते च पुनः देहेषु करोति लिप्यते च इवेनंद्रे निन्ने शरीरस्थोपि कौन्तेय न करोति न लिप्यते इंद्रे इवनु ई आत्मन देहदल्ले इद्रु कूड देहदल्ले तोळ्कोळ्ता इद्रु कूड अवनु कर्तृवल्ल कर्तृवद मेले कर्म फल कंटकोळ्ळोदु इल्ल अदु अंद्रे अवनु कर्तृवल्ल अवनु अंटकोळ्ळोदिल्ल माडोदिल्ल अंद्रे माडोरु यारु हागाद्रे कर्म माड्तिरोरु यारु ಜೀವನು ಮಾಡೋಲ್ಲ ಅಂದ್ರೆ ಯಾಕಂದ್ರೆ ಜೀವ ಪರಮಾತ್ಮ ಏನ್ಬಿಟ್ರಿ ಇನ್ನು ಪರಮಾತ್ಮ ಅಂತೂ ಮಾಡೋದೇ ಇಲ್ಲ ಅದಂತೂ ಎಲ್ಲರೂ ಒಪ್ಕೊಂಡಿರುವಂತಹ ವಿಚಾರ ಜೀವತ್ತು ಅವಿದ್ಯಾ ಕಲ್ಪಿತ ಜೀವ ಕ್ಷೇತ್ರಕ್ಕಿಂಚಾಪಿ ಮಾಂಬಿದ್ದಿ ಅಂತ ಹೇಳಿ ಜೀವನೂ ಪರಮಾತ್ಮನೇ ಅಂತೂ ಮಾಡಿಬಿಟ್ಟಿದ್ದೀರ ಇನ್ನು ಮಾಡೋರು ಯಾರು ದೇಹದಲ್ಲಿ ಕಹ ಪುನಃ ಪುನಃ ಹಾಗಾದರೆ ಕಹ ಕರೋತಿ ಕುತ್ರ ದೇಹ ದೇಹದಲ್ಲಿ ಕರ್ಮ ಮಾಡ್ತಾ ಇರುವ ಆತನು ಯಾರು ಮತ್ತು ಆ ಪುಣ್ಯ ಪಾಪದೊಡನೆ ಸುಖ ದುಃಖದೊಡನೆ ಸಂಬಂಧ ಪಟ್ಕೊಂಡವನು ಯಾರು ಅಂತ ಪ್ರಶ್ನೆ ಯಾಕೆಂದ್ರೆ ಯದಿ ತಾವತ್ ಅನ್ಯ ಪರಮಾತ್ಮನಃ ದೇಹಿ ಕರೋತಿ ಲಿಪ್ಯತೆ ಚ ಅನ್ಯ ಪರಮಾತ್ಮನಃ ದೇಹಿ ಕರೋತಿ ಲಿಪ್ಯತೆ ಚ ತತಃ ಇದಂ ಅನುಪಪನ್ನ ಮುಕ್ತಂ ततः इदम् अनुपपन्नम् उक्तम् क्षेत्रज्ञ ईश्वर एकत्वम् क्षेत्रज्ञ ईश्वर एकत्वम् क्षेत्रज्ञं चापि मां विद्धि इत्यादि क्षेत्रज्ञं चापि मां विद्धि इत्यादि इल्लप्प ओब्ब इदाने परमात्मकृत बेरेयागिरतक्कवनु अवनु जीव अवनु संसारि कर्ता भोक्ता अवनु माड्ताने अंतीनि अंद्रे क्षेत्रज्ञं चापि मां विद्धि आचि केळद अतप्प ಯದಿ ಪುನಃ ಒಂದು ಯದಿತ ಒಂದು ವೇಳೆ ಪರಮಾತ್ಮನಃ ಅನ್ಯ ಪರಮಾತ್ಮದ ಬೇರೆಯಾಗಿರ್ತಕ್ಕಂಥವನು ದೇಹಿ ದೇಹ ಉಳ್ಳವನಾಗಿರ್ತಕ್ಕಂಥ ಒಬ್ಬ ಜೀವಾತ್ಮ ಅವನು ಕರೋತಿ ಅವನು ಲಿಪ್ಯದೆ ಅವನು ಮಾಡ್ತಾನೆ ಅವನು ಅಂಟ್ಕೊಳ್ತಾನೆ ಅಂತ ಅನ್ನೋದಾದ್ರೆ ಈ ಮುಂದಿನ ಮಾತಿದೆಯಲ್ಲ ಏನು ಕ್ಷೇತ್ರಜ್ಞ ನನ್ನ ನಾನು ತಿಳ್ಕೋ ಕ್ಷೇತ್ರಜ್ಞ ಅಂತ ಒಬ್ಬ ಬೇರೆ ಇಲ್ಲ ನನಗಿಂತ ನಾನೇ ಬುದ್ಧಾದ್ಯುಪಾದಿ ಸಂಪರ್ಕದಿಂದ ಕ್ಷೇತ್ರಜ್ಞನಂತೆ ಜೀವನಂತೆ ತೋದೆ ಕ್ಷೇತ್ರಜ್ಞ ಜೀವ ಅಂತಿಟ್ಕೊಂಡ್ರೆ ಜೀವನಲ್ಲ ಪರಮಾತ್ಮ ಅಂದ್ರೆ ಅದೇ ಮಹಾಕಾಶ ಘಟಾಕಾಶ ನಾನೇ ಕಣೋ ಅನ್ನೋ ಹಾಗೆ ಜೀವ ಜೀವನಾಗಿ ತೋರ್ತಾ ಇರೋ ನಾನೇ ಕಣೋ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂದ್ರೆ ಆ ಪರಮಾತ್ಮ ಜೀವ ಬೇರೆ ಅಲ್ಲ ಬೇರೆ ಸ್ವಭಾವ ಅಲ್ಲ ಬೇರೆ ಲಕ್ಷಣ ಇಲ್ಲ ಅಂತ ಆದ್ಮೇಲೆ ಪರಮಾತ್ಮನಿಗೆ ಏನು ಆಕರ್ಷಿಸಲು ಅಭೋಗ್ತವೋ ಅದೇ ಸ್ವಭಾವ ಜೀವನಿಗೂ ಆಗುತ್ತೆ ಜೀವ ಅನ್ನೋದು ಅಭಿಮಾನದಿಂದ ಬಂದಿದ್ದಂತೂ ಜೀವನ ಅಲ್ಲ ಅವನು ಜೀವನಿಲ್ಲ ಜೀವನು ಅಲ್ಲ ಜೀವನು ಇಲ್ಲ ಜೀವನೂ ಇಲ್ಲೇ ಇಲ್ಲ ಅವನು ಜೀವ ಅಲ್ಲ ಪರಮಾತ್ಮನೇ ಹಾಗಾದ್ರೆ ಪರಮಾತ್ಮನೇ ಜೀವ ಜೀವನು ಪರಮಾತ್ಮನೇ ಅಂತ ಅನ್ನೋದಾದ್ರೆ ಹಾಗಾದ್ರೆ ದೇಹದಲ್ಲಿ ಕರ್ಮ ಮಾಡ್ತಾ ಇರೋರು ಯಾರು ಹೇಗೆ ಮಾಡ್ತಿದ್ದಾರೆ ಆ ಪುಣ್ಯ ಪಾಪ ಸಂಬಂಧ ಯಾರಿಗೆ ಸುಖ ದುಃಖ ಸಂಬಂಧ ಯಾರಿಗೆ ಅಂತ ಪ್ರಶ್ನೆ ಇನ್ನು ಅಥ ನಾಸ್ತಿ ಈಶ್ವರಾದ್ ಅನ್ಯಃ ದೇಹಿ ನಾಸ್ತಿ ಈಶ್ವರಾದ್ ಅನ್ಯಃ ದೇಹಿ ಕಃ ಕರೋತಿ ಲಿಪ್ಯತೆ ಚ ಇತಿ ವಾಚ್ಯಂ ಕಃ ಕರೋತಿ ಲಿಪ್ಯತೆ ಇತಿ ವಾಕ್ಯ ಇಲ್ಲಪ್ಪ ಈಶ್ವರಿಗಿಂತ ಒಬ್ಬ ಜೀವ ಇದ್ದಾನೆ ಅವನು ಮಾಡ್ತಾನೆ ಅಂತಂದ್ರೆ ಅದೊಂದು ರೀತಿ ಇಲ್ಲ ಇಲ್ಲ ಈಶ್ವರಿಗಿಂತ ಮತ್ತೊಬ್ಬ ದೇಹಿ ಇಲ್ವೇ ಇಲ್ಲ ಜೀವ ಇಲ್ವೇ ಇಲ್ಲ ಅಂದ್ರೆ ಯಾರು ಮಾಡೋರು ಯಾರು ಗಂಟೋದು ಅದು ಹೇಳಿ ಇಲ್ವೇ ಇಲ್ಲ ಬಿಲ್ಕುಲ್ ಪರಮೇಶ್ವರಿಗಿಂತ ಜೀವ ಬೇರೆ ಇಲ್ಲ ಬೇರೆ ಅಲ್ಲ ಪರಮೇಶ್ವರನೇ ಜೀವನಕ್ಕೆ ಹೋಗ್ತಿದ್ದಾನೆ ಜೀವ ಪರಮೇಶ್ವರ ಎರಡಲ್ಲ ಅಂತ ಅನ್ನೋದಾದ್ರೆ ಈ ದೇಹಿನವನು ಯಾರು ಆಮೇಲೆ ಕರ್ಮ ಮಾಡೋರು ಯಾರು ಲೇಪ ಯಾರಿಗೆ ಅಷ್ಟೇ ಅಲ್ಲ ಹಾಗೇನಾದ್ರೆ ಪರೋವಾ ನಾಸ್ತಿ ಪರೋವಾ ನಾಸ್ತಿ ಅಥವಾ ಪರಮಾತ್ಮನೇ ಇಲ್ಲ ಜೀವ ಅಂತ ಕ್ಷೇತ್ರಜ್ಞ ಇದೆ ಅಲ್ಲ ಅವನೇ ಪರಮಾತ್ಮ ಅಂದ್ರೆ ಇನ್ಮೇಲೆ ಇನ್ನೊಬ್ಬ ಪರಮಾತ್ಮ ಇಲ್ಲ ಅಂತಾಯ್ತು ಹೌದಾ ಇದೇ ಪುಸ್ತಕ ಅಂತಂದ್ಮೇಲೆ ಇನ್ನೊಂದು ರೀತಿ ಇರೋ ಪುಸ್ತಕ ಅಲ್ಲ ಅಂತಾಗತ್ತೆ ಇವನು ಕ್ಷೇತ್ರಜ್ಞನೇ ಪರಮಾತ್ಮ ಅಂತ ಅನ್ನೋದಾದ್ರೆ ಪರಮಾತ್ಮ ಇನ್ನೊಬ್ಬ ಇಲ್ಲ ಅಂತ ಅನ್ನೋದ ಅಂತಾಗತ್ತೆ ಅದು ಪರವಾಗಿಲ್ಲ ಪರಮಾತ್ಮ ಇನ್ನೊಬ್ಬ ಇಲ್ಲ ಅಂತ ಆಗ್ಬಿಟ್ರೆ ಅದು ಎಡಬಿಟ್ಟು
ಕ್ಷೇತ್ರಜ್ಞನೇ ಪರಮಾತ್ಮ ಕಣಯ್ಯ, ಜೀವನೇ ಪರಮಾತ್ಮ ಅಂತಂದ್ರೆ ಅವನಿಗಿಂತ ಬೇರೆ ಪರಮಾತ್ಮ ಇಲ್ಲ ಅಂತ ಆಗ್ತಾನೆ. ಆವಾಗ ಅದೂ ರೀತಿ ಹೊಂದದೇ ಇರುವುದು ಅಂತಾಗಿ ಸರ್ವಥಾ ದುರ್ವಿಜ್ಞೇಯಂ ದುರ್ವಾಚ್ಯಂಚ ಇತಿ ಭಗವತ್ ಪ್ರೋಕ್ತಂ ಔಷಧಂ ದರ್ಶನಂ. ದುರ್ವಾಚ್ಯಂಚ ಇತಿ ಭಗವತ್ ಪ್ರೋಕ್ತಂ ಔಪನಿಷದಂ ಪರಿತ್ಯಕ್ತಂ ವೈಶೇಷಿಕೈ ಸಾಂಖ್ಯ ಅರ್ಹತ ಬೌದ್ಧಿಷ್ಟ ಪರಿತ್ಯಕ್ತಂ ವೈಶೇಷಿಕೈ ಸಾಂಖ್ಯಾತ ಬೌದ್ಧ. ಈ ಪರಮಾತ್ಮನ ಇಲ್ಲ ಅಂತಾದ್ರೂ ಆಗತ್ತೆ ಅಂತಾಗಿ ಇದು ಹೇಗೆ ಹೇಗೆ ನೋಡಿದ್ರು ಇದು ಗೊತ್ತು ಮಾಡ್ಕೊಳಕ್ಕಾಗಲ್ಲ, ದುರ್ವಿಜ್ಞೇಯ, ಇದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಬಿಡಿಸೋಕ್ಕಾಗಲ್ಲ ಅಂತ. ಆಮೇಲೆ ಹೇಳಕ್ಕೂ ದುರ್ವಾಚ್ಯ, ದುರ್ವಿಜ್ಞೇಯ ದುರ್ವಾಚ್ಯ, ತಿಳ್ಕೊಳಕ್ಕೂ ಆಗಲ್ಲ ಹೇಳೋಕ್ಕೂ ಆಗಲ್ಲ ಅಂಥೇಳಿ ಇತಿ ಇದು ಹೇಗೆ ತರ್ಸೈತಿ ಎಂಬ ಕಾರಣದಿಂದ ಈ ಭಗವಂತ ಹೇಳಿದಂತಹ ದರ್ಶನವನ್ನು ಉಪನಿಷತ್ತಲ್ಲಿ ಹೇಳಿದಕ್ಕಂತಹ ದರ್ಶನವನ್ನು ಕೂಡ ವೈಶೇಷಿಕರು ಸಾಂಖ್ಯರು ಜೈನರು ಬೌದ್ಧರು ಬಿಟ್ಬಿಟ್ರು. ಉಪನಿಷತ್ತಲ್ಲಿ ಹೇಳಿದ್ದು ಸರಿ ಇಲ್ಲ, ಭಗವಂತ ಗೀತೆಯಲ್ಲಿ ಹೇಳಿದ್ದು ಸರಿ ಇಲ್ಲ, ಇದು ಹೇಳೋಕ್ಕಾಗಲ್ಲ ಮತ್ತು ತಿಳ್ಕೊಳಕ್ಕಾಗಲ್ಲ, ಇದು ಗೊತ್ತಾಗೋದಲ್ಲ ಅರ್ಥ ಆಗೋದಲ್ಲ, ಏನು ಕತ್ತಿಗೆ ಬಂದರೆ ಜೀವ ಅನ್ಬಿಡ್ತಾನೆ, ಇಲ್ಲ ಅಂದರೆ ಜೀವ ಪರಮಾತ್ಮನೇ ಅನ್ಬಿಡ್ತಾನೆ. ಜೀವ ಪರಮಾತ್ಮನ ಆದರೆ ಮಾಡೋರು ಯಾರಯ್ಯ, ಅನುಭವಿಸೋನು ಯಾರಯ್ಯ ಅಂದರೆ ಅದಕ್ಕೆ ಗೊತ್ತಾಗ ಇಲ್ಲ. ಇಲ್ಲ ಇಲ್ಲ ಪರಮಾತ್ಮ ಮಾಡ್ತಾನೆ ಮಾಡಿದ್ರೆ ಅದು ಇನ್ನೂ ತಪ್ಪಾಗತ್ತೆ, ಪರಮಾತ್ಮ ಮಾಡ್ತಾನೆ ಒಪ್ಪಳು ಆಗೋದಿಲ್ಲ. ಇನ್ನಿಲ್ಲ ಜೀವ ಅಂತ ಬೇರೆ ಇದ್ದಾನೆ ಪರಮಾತ್ಮ ಬೇರೆ ಅಂದರೆ ಕ್ಷೇತ್ರಕ್ಕಿಂತ ಇದು ಯಾಕೆ ಹೇಳಿದೆ ಬೇರೆ ಅಂತ ಅನ್ನೋದಾದರೆ ಜೀವನೇ ಬೇರೆ ಪರಮಾತ್ಮನೇ ಬೇರೆ ಅಂದರೆ ಅವನೇ ನಾನೇ ಕಣಯ್ಯ ನಾನೇ ಅವನ ಕಣಯ್ಯ ಅಂತ ಹೇಳಿ ತಪ್ಪಾಗತ್ತೆ. ಇಷ್ಟೆಲ್ಲ ದೋಷವನ್ನು ಹಾಕಿದ್ದಕ್ಕೆ ಈಗ ಭಗವಂತ ಭಾಷ್ಯಕಾರ ಉತ್ತರ ಕೊಡ್ತಾರೆ. ತತ್ರ ಅಯಂ ಪರಿಹಾರ ಭಗವತ ಸ್ವೇನೈವ ಉಕ್ತಃ. ತತ್ರ ಅಯಂ ಪರಿಹಾರ ಭಗವತ ಸ್ವೇನೈವ ಉಕ್ತಃ. ತತ್ರ ತಸ್ಮಿನ್ ವಿಷಯ ಅಂತ ಆ ವಿಷಯದಲ್ಲಿ ಈ ಒಂದು ಹೇಳುವಂತಹ ಪರಿಹಾರವನ್ನು ಭಗವಂತ ತನ್ನ ಬಾಯಿಂದಲೇ ತಾನೇ ಕಂಠಾಘೋಷ ಹೇಳಿಬಿಟ್ಟಿದ್ದಾನೆ. ಯಾರು ಮಾಡೋರಿಲ್ಲ, ಮಾಡೋದು ಅನ್ನೋದೇ ಇಲ್ಲ. ಸ್ವಭಾವಸ್ತು ಪ್ರವರ್ತತೆ ಇತಿ ಸ್ವಭಾವಸ್ತು ಪ್ರವರ್ತತೆ ಅವಿದ್ಯಾ ಮಾತ್ರ ಸ್ವಭಾವ ಅವಿದ್ಯಾ ಮಾತ್ರ ಸ್ವಭಾವ ಕರೋತಿ ಲಿಪ್ಯತೆ ಇತಿ ವ್ಯವಹಾರೋ ಭವತಿ ಕರೋತಿ ಲಿಪ್ಯತೆ ಇತಿ ವ್ಯವಹಾರೋ ಭವತಿ. ಅಷ್ಟೇ ಸ್ವಭಾವ ಅಂದ್ರೆ ಅವಿದ್ಯಾ ಮಾತ್ರ ಯಾರು ಮಾಡ್ತಿಲ್ಲ ಕಣ, ಮಾಡೋರಿಲ್ಲ ಕಣ, ಯಾರಿಗೂ ಪುಣ್ಯಪಾಪವೂ ಇಲ್ಲ ಸುಖ ದುಃಖವೂ ಇಲ್ಲ ಏನೂ ಇಲ್ಲ, ಅದನ್ನು ಭ್ರಾಂತಿ ತಪ್ತಿಳಿಕೆ. ಹಾಗಾದ್ರಿಂದ ಸ್ವಭಾವ ಶಬ್ದಕ್ಕೆ ಅವಿದ್ಯಾ ಮಾತ್ರ ಸ್ವಭಾವ ಅಂತ ಅರ್ಥ ಮಾಡಿದ್ದಾರೆ. ಅವಿದ್ಯೆ ಅಷ್ಟೇ ಸ್ವಭಾವ ಅಂದರೆ ಅವಿದ್ಯೆಯಿಂದ ಮಾಡ್ತಿಲ್ಲ, ಮಾಡ್ತಿದ್ದೀನಿ ಅನ್ನೋದು ಅವಿದ್ಯೆ. ಯಾರೂ ಮಾಡ್ತಿಲ್ಲ, ಯಾರಿಗೂ ಮಾಡೋಕ್ಕಾಗಲ್ಲ, ಯಾರಿಗೂ ಪುಣ್ಯಪಾಪ ಮಾಡೋಕ್ಕಾಗಲ್ಲ, ಅನುಭವಿಸೋಕ್ಕೂ ಆಗಲ್ಲ, ಮಾಡೋರು ಅಲ್ಲ. ಯಾರು ಮಾಡೋರು ಅಂದ್ಕೊಂಡ್ರು ಅದ್ರಲ್ಲಿ ತಪ್ಪಿಳಿಕೆಯಲ್ಲಿ ಅನ್ಕೋಬೇಕೇ ಹೊರತು ಯಾರಿಗೂ ರಿಯಲ್ಲಾಗಿ ಮಾಡೋಕ್ಕಾಗೋದೇ ಇಲ್ಲ, ಮಾಡೋದು ಎಲ್ಲೂ ಇಲ್ಲ. ಬ್ರಹ್ಮಾಸ್ತ್ರ ತೆಗೆದುಬಿಟ್ರು ಭಾಷಿಕಾರರು, ಪರಮಸಿದ್ಧಾಂತ ತೆಗೆದುಬಿಟ್ಟು ಪ್ರಪಂಚದಲ್ಲಿ ಯಾರು ಮಾಡೋರಿಲ್ಲ ಕಣಯ್ಯ, ಯಾರಿಗೂ ಪುಣ್ಯಪಾಪ ಇಲ್ಲ ಕಣಯ್ಯ, ಯಾರು ಅನುಭವಿಸೋರಿಲ್ಲ, ಯಾರಾದರೂ ನಾನು ಮಾಡೋರು ಅನುಭವಿಸೋರು ಅಂತ ತಿಳ್ಕೊಂಡ್ರೆ ಅದು ಅವಿದ್ಯೆ, ಅದು ಭ್ರಾಂತಿ. ಮಾಡೋಕ್ಕೆ ಆಗಲ್ಲ, ಮಾಡೋದೇ ಇಲ್ಲ, ಮಾಡ್ತಾನೂ ಇಲ್ಲ, ಇಲ್ಲೇ ಇಲ್ಲ ಅಂದ್ಬಿಟ್ಟ. ಅವಿದ್ಯಾ ಮಾತ್ರ ಮಾತ್ರ ಸ್ಮೃತಿ ಏನು ಹೇಳಿದ್ರೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಮಾಡುತ್ತಾ ಇರೋ ಎವಿಡೆನ್ಸ್ ಇಲ್ಲ. ಇಲ್ಲ ಅವಿದ್ಯಾ ಮಾತ್ರ ಸವಾಲ, ಅವಿದ್ಯೆಯಿಂದಲೇ ಮಾಡುತ್ತಾನೆ ಅಂತ ಸಲ್ಲ, ಮಾಡೋದು ಅನ್ನೋದೇ ಅವಿದ್ಯೆ ಅಂತ ಅರ್ಥ. ಯಾರು ಎಲ್ಲಿ ಮಾಡ್ತೀನಿ ಅಂದ್ಕೊಂಡ್ರು ಈಗ ಹಾವು ಹಗ್ಗದ್ದ ಹಗ್ಗಕ್ಕಿಂತ ಬೇರೆನಾ, ಅದೇ ಹಾವು ಹಗ್ಗ ಸೇರಿ ಹಗ್ಗ ಹಾವಾಗಿದೆಯಾ ಏನು ಕೇಳಿದ್ರೆ ಅವಿದ್ಯಾ ಬಿಟ್ಟು ಏನು ಅದಕ್ಕೆ ಅಸ್ತಿತ್ವ ಇಲ್ಲಪ್ಪ. ಅವಿದ್ಯಾ ಮಾತ್ರ ಸ್ವಭಾವದಲ್ಲಿ ಹಾವು ತೋರುತ್ತೆ ಅನ್ಬೇಕೇ ಹೊರತು ಹಾವನ್ನು ಪ್ರೂವ್ ಏನು ಮಾಡಿದ್ರು ಹೊಂದ್ಸೋಕ್ಕಾಗಲ್ಲ. ಅದೇ ರೀತಿ ಕರ್ಮವನ್ನು ಹೊಂದ್ಸೋಕ್ಕಾಗಲ್ಲ, ಕರ್ಮವೇ ಹೊಂದ್ಸೋಕ್ಕಾಗಬೇಕಾದ್ರೆ ಫಲವನ್ನು ಹೊಂದ್ಸೋಕ್ಕಾಗಲ್ಲ, ಸುಖ ದುಃಖವಾಗಲಿ ಪುಣ್ಯ ಪಾಪ ಆಗಲಿ ಹೇಳೋ ಹೊಂದ್ಸೋಕ್ಕಾಗಲ್ಲ. ಇದೊಂದು ರೀತಿ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ, ಅರ್ಥವಾದರೆ ಇದಷ್ಟು ಸುಲಭ ಇನ್ನೊಂದಿಲ್ಲ. ಏನು ಮಾಡೋರೇ ಇಲ್ಲ ಮಾಡ್ತಾನೇ ಇಲ್ಲ ಅಂದರೆ ಏನು ಪ್ರತ್ಯಕ್ಷ ಮಾಡ್ತಾ ಇದ್ದಾರಲ್ಲ, ನಾವೆಲ್ಲ ಮಾಡ್ತೀವಿ ನನ್ಕೋ, ನೀವೆಲ್ಲ ಮಾಡ್ತೀವಿ ಅಂದ್ಕೊಳ್ತಾ ಇರೋದು ಜೀವನಾಗಿ ಮಾಡ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ, ಅವಿದ್ಯೆಯಿಂದ ಮಾಡ್ತಾ ಇದ್ದೀರಾ ನೋಡಿ ಎಷ್ಟು ತರಹ ಉತ್ಸಾಹ ಕೊಡ್ತಾರೆ ಅಂದರೆ ಒಂದು ಕಡೆಯಲ್ಲಿ ಈ ವ್ಯವಹಾರಕ್ಕೋಸ್ಕರ ಜೀವ ಪರಮಾತ್ಮ ಭೇದ ಅಂತ ಇಟ್ಕೊಳ್ತಾರೆ, ದ್ವಾಸು ಪರ್ಣಾ ಸೈಜಾನಿ ಜೀವಾತ್ಮ ಪರಮಾತ್ಮ ಬೇರೆ ಇದೆ ಕಣಪ್ಪ ಜೀವಾತ್ಮ ಮಾಡ್ತಾನೆ ಅಂತ ಉತ್ಸಾಹ ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಇಲ್ಲ ಕಣಯ್ಯ ಅವಿದ್ಯೆಯಿಂದ ಮಾಡ್ತಾರೆ ಹೊರತು ಯಾರು ಮಾಡೋರಿಲ್ಲ ಅಂತ ಉತ್ಸಾಹ ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಇಲ್ಲ ಪ್ರಕೃತಿ ಮಾಡುತ್ತೆ, ಪ್ರಕೃತಿ ವಿಹಿ ಕರ್ಮಾಣಿ ಕ್ರಿಮಾಣಿ ಸರ್ವ ಪ್ರಕೃತಿ ಮಾಡುತ್ತೆ ಅಂತ ಉತ್ಸಾಹ ಕೊಡ್ತಾರೆ.
ಪ್ರಕೃತಿ ಪ್ರಕೃತಿ ಮಾಡುತ್ತೋ ಜೀವ ಮಾಡ್ತಾನೋ ಅವಿದ್ಯೆ ಮಾಡುತ್ತೋ ಕರ್ಮವನ್ನು, ಅದು ಒಂದೊಂದು ಹಂತದ ಉಪದೇಶ. ತುಂಬ ಮಾಡ್ತಾ ಇದೆ ಅಂತ ಆಗ್ರಹ ಇರೋರಿಗೆ ಪ್ರಕೃತಿ ಮಾಡ್ತಾ ಇದೆ ಅಂತ ಒಂದು ಉತ್ಸಾಹ ಕೊಡ್ತಾರೆ, ಅಂದರೆ ನೀನು ಮಾಡೋಲ್ಲ ಅಂತ. ಇನ್ನು ನಾನೇ ಮಾಡ್ತಾ ಇದ್ದೀನಿ ನಂಗೆ ಅನುಭವ ಇದೆಯಲ್ಲ ಅಂತ ಜೀದಿ ಹಠ ಮಾಡುವವರಿಗೆ ಆಯ್ತು ನೀನು ಜೀವ ಅಂತ ಮಾಡಿಕೊಂಡು ಬುದ್ಧಾಜುಬಾಜಿ ಸಂಪರ್ಕ ಕೊಳ್ಳೋನು ಅವಿದ್ಯಾವಂತ ನೀನು ಮಾಡುವನು ಅಂತ. ನಿಜವಾಗ ಹೇಳೋದಾದ್ರೆ ನಿನಗೂ ಮಾಡೋಕ್ಕಾಗಲ್ಲ, ಪ್ರಕೃತಿಯೂ ಮಾಡೋಕ್ಕಾಗಲ್ಲ, ಪ್ರಕೃತಿ ಇಲ್ಲ, ನೀನು ಮಾಡೋನಲ್ಲ, ಹಾಗಾಗಿ ಮಾಡ್ತೀನಿ ಅನ್ನೋದು ಅವಿದ್ಯೆಯೇ. ಅವಿದ್ಯೆ ಬೇರೆ ಇನ್ನೇನು ಇದಕ್ಕೆ ಉತ್ಸಾಹ ಇಲ್ಲ. ತಪ್ಪಲಿಕೆಯಿಂದ ಮಾಡಬಹುದು ಅಷ್ಟೇ ಹೊರತು ತಪ್ಪಲಿಕೆ ಇದೆಯೋದು ಮಾಡೋಕ್ಕಾಗಲ್ಲ, ಮಾಡ್ತಾನೂ ಇಲ್ಲ ಅಂತ. ಇದು ಪರಮ ಸಿದ್ಧಾಂತ. ಹೀಗೆ ಪರಮ ಸಿದ್ಧಾಂತ ಸೈಡ್ಗೆ ಇಟ್ಟರೆ ನೀವು ಎರಡನೇ ಪಾಯಿಂಟ್ ಜೀವಾತ್ಮ ಅಹಂಕಾರ ಎಲ್ಲ ಅಂತೀವಲ್ಲ, ಪರಮ ಸಿದ್ಧಾಂತ ಅಂದ್ಬಿಟ್ರೆ ಏನು ಮಾತಾಡಕ್ಕೆ ಆಗಲ್ಲ. ಒಂದ್ ಹಂತಕ್ಕೆ ನಾನು ಒಂದ್ ಅನ್ಕೊಂಡವ್ನು ಮಾಡ್ತಾನೆ ಅಂತ ಒಂದು ಸಮಾಧಾನ ಹೇಳ್ಬೋದು. ಅದು ಸತ್ಯ ಅನ್ಕೊಂಡ್ಬಿಡ್ತಾನೆ, ನಾನು ಒಂದು ಇದಾನೆ ಅವ್ನು ಮಾಡ್ತಾನೆ ಅಂತ. ನೀವು ಹೇಳ್ದಂಗೆ ಒಂದ್ ಹಂತಕ್ಕೆ ಜೀವ ಅಂತ ಒಬ್ಬ ಇದ್ದಾನೆ, ಬುದ್ಧ ಅಭಿಮಾನ ಪಟ್ಕೊಂಡವನು, ಅವನು ನಾನು ತೋರ್ತಾ ಇರೋನು, ಅವನಿಗೆ ಈ ಪ್ರಪಂಚ ಕಾಣ್ತಾ ಅವ್ನು ಮಾಡ್ತಾನೆ ಅಂತಂದ್ರೆ ಅದೊಂದು ವ್ಯವಹಾರ ಅದು ಹಾಗೂ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ ಶಂಕರಾಚಾರ್ಯರು. ಪ್ರಕೃತಿ ಮಾಡುತ್ತೆ ಅಂತೂ ಹಿಂದೆ ಮೊನ್ನೆ ಬಂತಲ್ಲ, ಪ್ರಕೃತಿ ವಿಹಿ ಕರ್ಮಾಣಿ ಕ್ರಿಯಮಾಣಿ ಹಾಗೂ ಉತ್ತರ ಕೊಟ್ಟಿದ್ದಾರೆ, ಜೀವ ಮಾಡಲ್ಲ ಅನ್ನಕ್ಕೆ. ಪರಮ ಸಿದ್ಧಾಂತದಲ್ಲಿ ಇವಾಗ ಯಾರೂ ಮಾಡೋಕ್ಕಾಗಲ್ಲ, ಮಾಡೋದು ಅನ್ನೋದು ಎಲ್ಲೂ ಇಲ್ಲ, ಅದು ವಿದ್ಯೆ ಬಿಟ್ಟರೆ ಏನನ್ನು ತೋರ್ಸೋಕ್ಕಾಗಲ್ಲ, ಎಲ್ಲ ಅವಿದ್ಯೆ ವಿಲಾಸ ಇದು. ಅಲ್ಲ ಪ್ರಕೃತಿ ಜೀವ ಎರಡರ ಮಧ್ಯ ಯಾವ್ದು ಕರೆಕ್ಟ್ ಅಂತ ಬರುತ್ತೆ ಮತ್ತೆ? ಅಲ್ಲ ಲೋ ಲೆವೆಲ್ ಅನ್ಕೊಂಡ್ರೆ ಮಿಡ್ಲ್ ಲೆವೆಲ್ ಜೀವ, ಲೋ ಲೆವೆಲ್ ಅಲ್ಲಿ ಹೇಳೋದಾದ್ರೆ ಪ್ರಕೃತಿ ಮಾಡ್ತಾನೆ ಅಂತ, ಮಿಡ್ಲ್ ಲೆವೆಲ್ ಹೇಳೋದ್ರೆ ಜೀವ ಮಾಡ್ತಾನೆ ಅಂತ, ಹೈ ಲೆವೆಲ್ ಹೇಳೋದ್ರೆ ಯಾರು ಅವಿದ್ಯೆ ಮಾಡುತ್ತೆ ಅಂತ ಹೇಳ್ಬೇಕಷ್ಟೇ. ಲೋ ಲೆವೆಲ್ ಏನ್ ಬರುತ್ತೆ ಗುರುಗಳೇ, ನಾನ್ ಮಾಡ್ತೀನಿ ನಾನು ಮಾಡಲ್ಲ, ಮತ್ತೆ ಅದ್ರಲ್ಲಿ ಲೋ ಲೆವೆಲ್ ಜೀವ ಮಾಡಲ್ಲ ಅಂತ ಬಿಡಿಸೋಕೋಸ್ಕರ ಪ್ರಕೃತಿ ಮಾಡ್ತಾ ಇದೆ ಅಂತ ಹೇಳ್ಬೇಕು. ನೀನ್ ಮಾಡೋಣಲ್ಲ ಕಣೋ, ನಿನಗೆ ಆ ಸಂಬಂಧ ಇಲ್ಲ, ದೇಹನ್ಯಮನೋಬುದ್ಧಿ ಮಾಡ್ತಾ ಇರೋ ನಾನು ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ಯಾ. ದೇಹನ್ಯಮನೋಬುದ್ಧಿಯಲ್ಲಿ ಪ್ರಕೃತಿಯ ವಿಕಾರ, ಅವುಗಳ ಚೇಷ್ಟೆ, ಅವುಗಳ ಚೇಷ್ಟೆ ನೀನ್ ನಂದು ತಂದ್ಕೊಳ್ತಾ ಇದೀಯಾ ಅಂತ ಒಂದ್ ಹಂತ. ಪ್ರಕೃತಿಯಿಂದ ದೇಹೇಂದ್ರಮನೋಬುದ್ಧಿಯು ಪ್ರಕೃತಿಯೇ, ಹೊರಗಡೆ ಪಂಚಭೂತಗಳು ಪ್ರಕೃತಿಯೇ, ಸ್ಥಾವರ ಜಂಗಮವಲ್ಲ ಪ್ರಕೃತಿ, ಕ್ರಿಯೆ ಕಾಣೋದಲ್ಲ. ಯಾಕೆ ನೆನ್ನೆ ಹೇಳಲ್ಲ, ಎಲ್ಲಿ ಕ್ರಿಯೆ ಚೇಷ್ಟೆ ಕಾಣುತ್ತೋ ಅದು ಅಚೇತನ. ಈ ಸೈನ್ಸ್ನವರು ಅರಿವಿರೋ ಕ್ರಿಯೆ ಇರೋದ್ರಲ್ಲಿ ಅರಿವಿದೆ ಅಂದ್ಕೊಂಡಿದ್ದಾರೆ. ನಮ್ಮಲ್ಲಿ ಅರಿವಿದೆ, ಯಾಕೆಂದ್ರೆ ನಾವು ನೋಡ್ತೀವಲ್ಲ, ಕೇಳ್ತೀವಲ್ಲ, ಮಾತಾಡ್ತೀವಲ್ಲ ಅಂತ. ನೋಡೋದು ಕೇಳೋದು ಮಾತಾಡೋದು ಅರಿವಿಗೆ ಗುರುತು, ಅರಿವಿದ್ದವರು ಅದನ್ನು ಮಾಡ್ತಾರ, ಅರಿವಿಗೆ ಗುರುತಾಗಲ್ಲ, ಕ್ರಿಯೆ ಅರಿವಿಗೆ ಗುರುತಾಗಲ್ಲ. ಕ್ರಿಯೆ ಅರಿವಿ ಗುರುತಾಗಲ್ಲ, ಫ್ಯಾನು ತಿರುಗತ್ತೆ, ಅರಿವಿಲ್ಲಪ್ಪ, ನನಗೆ ಅರಿವಿದೆಯಾ? ನಾವ ಲೋಕದ ಕ್ರಿಯೆ ಇರೋದ್ರಲ್ಲಿ ಅರಿವು ಗುರುತು ಹೋಗ್ತಾ ಇದಲ್ಲ, ಅದನ್ನ ಅರಿವಿದೆ. ನಾವು ಅರಿವನ್ನ ಕ್ರಿಯೆಯಿಂದ ಗುರುತಿಸ್ತೀವಿ ಪ್ರಪಂಚದಲ್ಲಿ, ನಮ್ಮನ್ನು ನೋಡ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ, ಮುಟ್ತಾರೆ, ತಗೊಳ್ತಾರೆ, ಆದ್ರಿಂದ ಅವ್ರಲ್ಲಿ ಅರಿವಿದೆ ಅಂತಂತೀವಿ. ಇದು ಅರಿವಿಗೆ ಗುರುತಾಗತ್ತೆ, ಎಲ್ಲಾದ್ರೂ ಉಂಟೆ, ನಾವು ಲೋಕದಲ್ಲಿ ಇಟ್ಕೊಂಡಿದೀವಿ ಇದನ್ನ ಅರಿವಿಗೆ ಗುರುತಾಗಿ. ತಪ್ಪು ಇದು, ಯಾವತ್ತೂ ಕ್ರಿಯೆ ಅರಿವಿಗೆ ಗುರುತಾಗಲ್ಲ. ಕ್ರಿಯೆ ಎಲ್ಲಿದೆಯೋ ಅಲ್ಲಿ ಅರಿವಿಲ್ಲ, ಎಲ್ಲಿ ಅರಿವಿದೆಯೋ ಅಲ್ಲಿ ಕ್ರಿಯೆ ಇಲ್ಲ. ಪ್ಯೂರ್ ಕಾನ್ಶಿಯಸ್ ಅಲ್ಲಿ ಕ್ರಿಯೆ ಇಲ್ಲ. ಅದೇ ಎಲ್ಲಿ ಕ್ರಿಯೆ ಕಾಣುತ್ತೋ ಅದು ಜಡವೇ, ಅಚೇತನವೇ, ಅಚೇತನದಲ್ಲಿಯೇ ಕ್ರಿಯೆ. ಇವಾಗ ಗಿಡಮರ ಬಳ್ಳಿಗಳಲ್ಲಿ ಅರಿವಿದೆಯೋ ಇಲ್ವೋ? ಅದು ಯಾಕೆ ಬೆಳೀತಾ ಇರೋದ್ರಿಂದ ಅಂತೀವಿ, ಬೆಳೀತಾ ಇರೋದ್ರಿಂದ ಅರಿವಿದೆ ಅಂತೀರ ನೀವು? ಹಸಿರಾಗಿರೋದ್ರಿಂದ, ಬೆಳೀತಾ ಇರೋದ್ರಿಂದ ಅದನ್ನ ಅರಿವಿಗೆ ಗುರುತ ತಗೊಳ್ತೀವಿ. ತಪ್ಪದು, ಬೆಳೆಯೋ ಕ್ರಿಯೆ ಅರಿವಿಗೆ ಇದಲ್ಲ. ನಾವು ಲೋಕದ ಹಾಗೆ ಇಟ್ಕೊಂಡಿದೀವಿ, ವಿಜ್ಞಾನ ಹಾಗೆ ಹೇಳ್ತಾರೆ, ಎಲ್ಲೆಲ್ಲಿ ಕ್ರಿಯೆ ಕಾಣಿಸ್ತೋ ಅಲ್ಲಿ ಅರಿವು ಇರುತ್ತೆ ಅಂತ. ಅರಿವಿನ ಸಹಾಯದಿಂದ ಕ್ರಿಯೆ ಮಾಡುತ್ತೆ ಅನ್ನೋ ಹೇಳ್ಬಹುದು. ಅರಿವಿನ ಸುಭ ಆತ್ಮನ ಬಲದಿಂದ ತೆಗೆದುಕೊಂಡು ಮನಸ್ಸು ಯೋಚನೆ ಮಾಡುತ್ತೆ, ಬುದ್ಧಿ ತಿಳ್ಕೊಳ್ಳುತ್ತೆ, ಇಂದ್ರಿಯ ನೋಡುತ್ತೆ, ದೇಹ ವ್ಯಾಪಾರ ಮಾಡುತ್ತೆ. ಆ ಅವುಗಳ ಮೂಲ ಅರಿವಿನ ಇರ್ಬೋದು, ಆದ್ರೆ ಅರಿವಿನಲ್ಲಿ ಕ್ರಿಯೆ ಇಲ್ಲ. ಆದ್ರೆ ಅರಿವಿನ ಬಲದಿಂದ ಇವುಗಳು ವ್ಯಾಪಾರ ಮಾಡುತ್ತೆ ಅಂತ ಒಂದ್ ಹಂತಕ್ಕೆ ಉಪದೇಶ ಮಾಡ್ತಾರೆ ಇವ್ರುವೆ ವೇದಾಂತಿಗಳು. ಅರಿವಿನ ಬಲವನ್ನು ತೆಗೆದುಕೊಂಡು ಈ ಎಲ್ಲಾ ಶಕ್ತಿಯೂ ಮೂಲ ಪರಮಾತ್ಮನೇ, ಎಲ್ಲಾ ಶಕ್ತಿ. ಆದ್ರೆ ಪರಮಾತ್ಮನಲ್ಲಿ ಶಕ್ತಿ ಅಂತ ವಿಶೇಷ ಇಲ್ಲ. ಶಕ್ತಿ ಎನರ್ಜಿ ಒಂದು ಕ್ರಿಯೆ ಅಂತ ಬಂದ್ರೆ ಮೀನ ಮುಂದಿದ್ದಾರೆ. ಚೇತನ ಇಲ್ದಿರ ಕ್ರಿಯೆ ಇಲ್ಲ ಅನ್ನುವಾಗ ಹೇಗ್ ಹೇಳ್ತಾರೆ ಗುರುಗಳೇ?
ಅಲ್ಲ ಚೇತನ ಅಂದ್ರೆ ಅರಿವಿಗೆ ಶಬ್ದ ಇರ್ತದೆ ಕ್ರಿಯೆಗೆ ಎಲ್ಲ ಕ್ರಿಯೆ ಹಿಂದೆನು ಒಂದು ಚೇತನ ಇರ್ಲೇಬೇಕು ಅಂತ ಒಂದ್ ಕಡೆ ಇದೆ ಎಲ್ಲ ಕ್ರಿಯೆಯು ಚೇತನಕ್ಕೆ ಅಬ್ಜೆಕ್ಟ್ ಆದ್ಮೇಲೆ ಚೇತನ ಕ್ರಿಯೆ ಇಲ್ಲ ಚೇತನ ಎಲ್ಲ ಕ್ರಿಯೆಯನ್ನು ಅಬ್ಜೆಕ್ಟ್ ಮಾಡ್ಕೊಂಡಿದೆ ಎಲ್ಲ ಕ್ರಿಯೆಗೂ ಚೇತನ ಸಬ್ಜೆಕ್ಟ್ ಹಾಗಾದ್ರೆ ಚೇತನದ ಕ್ರಿಯೆ ಬರಲ್ಲ ಅಂದ್ರೆ ಚೇತನ ಸಹಾಯದಿಂದ ಕ್ರಿಯೆ ನಡೆಯುತ್ತೆ ಚೇತನದಲ್ಲಿ ಕ್ರಿಯೆ ಇಲ್ಲ ಚೇತನ ಸಹಾಯ ಅಂದ್ರೆ ಚೇತನ ಏನು ಅದು ಪರಿಚಿನ್ನ ಸಹಾಯ ತಂದೆ ಸಹಾಯದಿಂದ ಮಗ ಬಿಸಿನೆಸ್ ಹಾಗೆ ಬೇರೆ ಅಲ್ಲ ಲಕ್ಷ್ಮಿ ಸಹಾಯ ಅಂದ್ರೆ ಯಾವ ರೀತಿ ಲಕ್ಷ್ಮಿ ಸನ್ನಿಧಿಯಿಂದ ತೋರ್ತಾ ಇರೋದನ್ನ ಹೇಳ್ಬೇಕು ಸನ್ನಿಧಿಯಿಂದ ತೋರೋದು ಒಂದು ಶಬ್ದ ಕರ್ತವ್ಯ ಒಂದರ ಒಪ್ಪಬಹುದು ಅದು ಪರಮಾರ್ಥ ಅಲ್ಲ ಚುಂಬಕ ಮ್ಯಾಗ್ನೆಟ್ ಏನ್ ಕ್ರಿಯೆ ಮಾಡುತ್ತೆ ಅಮ್ಮ ಹೇಳಿ ಅರಿವು ಕ್ರಿಯೆಯನ್ನ ಗುರುತಿಸುತ್ತಷ್ಟೇ ಗುರುಸತ್ತೆಯನ್ನು ಗುರುತಿಸಿಕೊಂಡು ಕ್ರಿಯೆಯಿಂದ ಹೇಳ್ಬೇಕು ಅದು ಗುರುಸತ್ತೆಯನ್ನು ವಿಶೇಷವಿಲ್ಲ ಅರಿವಿಗೆ ಅಲ್ಲ ಅರಿವಲ್ಲಿ ಕ್ರಿಯೆ ಇಲ್ಲ ಹೌದು ಆದ್ರೆ ಕ್ರಿಯೆ ಅನ್ನೋದು ಗೊತ್ತಾಗೋದು ಅರಿವಿಗೆ ಮಾತ್ರ ಅದನ್ನ ಅದು ಕ್ರಿಯೆ ಇಲ್ಲ ಅಂತ ಅರ್ಥ ನೀವು ಗುರುಸತ್ತೆಯನ್ನು ಗುರ್ಸೋದು ಒಂದು ಕ್ರಿಯೆ ಅರಿವು ಕ್ರಿಯೆ ಗುರುಸತ್ತೆ ಗುರ್ಸೋದು ಒಂದು ಕ್ರಿಯೆ ಆದ್ರಿಂದ ಆ ಕ್ರಿಯೆ ಮಾಡ್ತಾ ಇದೆ ಅನ್ಕೋಬೇಡಿ ಗುರ್ಸೋದು ಕ್ರಿಯೆನು ಅರಿವು ಮಾಡ್ತಾ ಇಲ್ಲ ಗುರುತಿಸಿಕೊಂಡ ಕ್ರಿಯೆಯ ಕಡೆಯಿಂದ ಗುರುತಿಸ್ತಾ ಇದೆ ಅಂತ ಇಂಪೋಸ್ ಆರೋಪ ಮಾಡಬೇಕು ಅಲ್ವಾ ಹಾರುತ್ತಿರುವ ಹಕ್ಕಿಗಳ ಕಡೆಯಿಂದ ಆಕಾಶ ಹಾರಿಸತ್ತೆ ಅಂತ ಅರಿವಿನಲ್ಲಿ ಕಿಂಚಿತು ಕ್ರಿಯೆ ಇಲ್ಲ ಇನ್ನು ಕ್ರಿಯೆ ಇರೋದ್ರಲ್ಲಿ ಅರಿವಿಲ್ಲ ಎಲ್ಲಿ ಕ್ರಿಯೆ ಇದೆಯೋ ಅಲ್ಲ ಈಗ ನದಿ ಹರಿಯತ್ತೆ ಫ್ಯಾನ್ ತಿರುಗತ್ತೆ ಗಾಳಿ ಬೀಸತ್ತೆ ಅಲ್ಲಿ ಅರಿವಿಲ್ಲ ನಾವು ಅರಿವಿಗೆ ಕ್ರಿಯೆಯನ್ನೇ ನಾವು ಪ್ರೂಫ್ ಆಗಿ ಇಟ್ಕೊಂಡಿದ್ದೀವಿ ವ್ಯವಹಾರದಲ್ಲಿ ಅವ್ರು ಬದುಕಿದ್ದಾರೆ ಯಾಕೆ ಉಸಾರ್ತಾ ಇದ್ದಾರೆ ಉಸಾರ್ತಾ ಇರೋದ್ರಿಂದ ಅವ್ರು ಬದುಕಿದ್ದಾರೆ ನೋಡ್ತಾರೆ ಕೇಳ್ತಾರೆ ಇರೋದ್ರಿಂದ ಅಲ್ಲೊಬ್ಬ ಆತ್ಮ ಇದ್ದಾರೆ ಕ್ರಿಯೆಯಿಂದ ಚೇತನ ನಾವು ಊಹೆ ಮಾಡ್ತಾ ಇದ್ದೀವಿ ವ್ಯವಹಾರದವರಿಗೆ ಅದು ಇದಾಗಿದೆ ಆದರೆ ಚೇತನಕ್ಕೂ ಕ್ರಿಯೆಗೂ ಸಂಬಂಧವೇ ಇಲ್ಲ ಚೇತನದಲ್ಲಿ ಕ್ರಿಯೆ ಇಲ್ಲ ಕ್ರಿಯೆ ಇರೋದಕ್ಕೆ ಚೇತನ ಇಲ್ಲ ಆದ್ರೆ ವಿಜ್ಞಾನ ಹೇಳೋ ಚೇತನ ಅಂದ್ರೆ ಅವರು ವರ್ಬಲ್ ಫಾರ್ಮ್ ಚೇತನ ತಗೊಂಡಿದ್ದಾರೆ ಅದು ಮನಸ್ಸು ಬುದ್ಧಿ ಅರಿವನ್ನೇ ತಗೊಂಡಿದ್ದಾರೆ ಹೊರತು ವೇದಾಂತ ಹೇಳುವ ಆತ್ಮನ ಅರಿವು ಅವ್ರಿಗೆ ಗೊತ್ತೇ ಇಲ್ಲ ವಿಧಿಕಾಂಡೆ ತರ್ಕ ಸಮಯವ ನಕೇನಚಿತ್ ಅಧಿಕೃತ ಸರ್ವಸ್ಯ ಆತ್ಮ ಶಂಕರಾಚಾರ್ಯ ಹೇಳಿದಾರ ವೇದಾಂತ ಉಪನಿಷತ್ ಪುರುಷನಾಗಿರ್ತಕ್ಕಂಥ ಈ ಚಿನ್ಮಾತ್ಮನಾದ ಆತ್ಮನು ಯಾವ ತಾರ್ಕಿಕರಿಗೂ ಸಿಕ್ಕಿಲ್ಲ ಯಾವ ಸೈನ್ಸರಿಗೂ ಸಿಕ್ಕಿಲ್ಲ ಉಪನಿಷತ್ತಲ್ಲಿ ಮಾತ್ರ ತಿಳಿದುಬರೋದು ಅನುಭವದಲ್ಲಿ ಗೊತ್ತಾಗೋದು ಅನುಭವವನ್ನ ನೋಡ್ಕೊಳ್ಳೋದು ಮತ್ತೆ ಅನುಭವನ ಬುದ್ಧಿಯಿಂದ ನೋಡಕ್ ಹೋಗ್ತಾರೆ ಅನುಭವವನ್ನ ಅನುಭವನ ಬುದ್ಧಿಯಿಂದ ಮನಸ್ಸಿಂದ ಪರೀಕ್ಷೆ ಮಾಡಕ್ ಹೋದ್ರೆ ಅದಕ್ಕೆ ವಿಷಯವಾಗಲ್ಲ ಅನುಭವ ಅನುಭವಾತ್ಮಕವಾಗಿ ಎಲ್ಲವನ್ನು ಬಿಟ್ಟು ಈ ಪರೀಕ್ಷೆ ನಿರೀಕ್ಷಣೆಗೆ ಅದು ಒಳಪಡೋದಿಲ್ಲ ಯಾವುದೋ ವೇದಾಂತ ಹೇಳ್ತಾ ಇರೋ ಆತ್ಮ ಸ್ವರೂಪ ಚೈತನ್ಯ ಸ್ವರೂಪ ಪರೀಕ್ಷೆ ನಿರೀಕ್ಷೆ ಒಳಪಡದೆ ಹೋದ್ರೆ ಅದನ್ನ ಇದೇ ಅಂತ ಇವ್ರು ಒಪ್ಕೊಳ್ಳಲ್ಲ ಯಾರೋ ವಿಜ್ಞಾನಿಗಳು ಏನನ್ನೇ ಅದು ಎಕ್ಸ್ಪೆರಿಮೆಂಟ್ರಿ ಮಾಡಿಬಿಟ್ಟು ಒಪ್ಕೊಳ್ತಾರೆ ಹೊರತು ಎಕ್ಸ್ಪೆರಿಮೆಂಟ್ರಿ ಮಾಡಕ್ ಬರೋಲ್ಲ ಆಗೋಲ್ಲ ಅಂದ್ರೆ ಅದಿಲ್ಲ ಅಂದ್ಬಿಡ್ತಾರೆ ಈಗ ತಾನೇ ನೀವು ಅನುಭವ ಅಂದ್ರಲ್ಲ ಅನುಭವನ್ ಹೆಂಗಂತೀರಾ ಅನುಭವ ಅನ್ನೋದು ಅಧ್ಯಾರೋಪವೇ ಅನುಭವ ಅನ್ನೋದು ಫೈನಲ್ ಅಲ್ಲ ಆದ್ರೆ ಆ ಪದದಿಂದ ಹತ್ತಿರದ ಇಂಡಿಕೇಟ್ ಮಾಡುವ ಹಾಗೆ ಇನ್ನೊಂದು ಪದ ಇಲ್ಲ ಅದಕ್ಕೋಸ್ಕರ ಆ ಪದ ಬಳಸಿದೆ ನಾನು ಅನುಭವ ಅಂತ ಅನುಭವ ಅನ್ನೋ ಪದಕ್ಕೂ ಅದು ಅನುಭವ ಅನ್ನೋ ಕ್ರಿಯೆ ಅಲ್ಲ ಅನುಭವ ಅನ್ನೋ ಫೀ ಆಗೋದಲ್ಲ ಇದು ಅನುಭಾವಿಕ ಕಡೆಯಿಂದ ಅದು ಅನುಭವ ಅಂತ ಇವಾಗ ಗೊತ್ತಾಯ್ತು ಅನ್ನೋದು ಅರ್ಥ ಆಗತ್ತಲ್ಲ ಗೊತ್ತಾಯ್ತು ಅನ್ನೋದು ಕ್ರಿಯೆ ಅದು ಅರ್ಥ ಆಗೋದು ಕ್ರಿಯೆ ಅಲ್ಲ ಅದೇ ಅರ್ಥ ಆಯ್ತು ಅಂದ್ರೆ ಅನುಭವ ಅವೆಲ್ಲನೂ ಯು ಕ್ಯಾನ್ ಸೇ ಇಸ್ ಫಂಕ್ಷನಾಲಿಟಿ ಆಫ್ ದ ಮೈಂಡ್ ವಿಚ್ ಇಸ್ ಇದು ಫಂಕ್ಷನಾಲಿಟಿ ಆಫ್ ದ ಮೈಂಡ್ ಅಂದಲ್ಲ ಆ ಫಂಕ್ಷನಾಲಿಟಿ ಆಫ್ ದ ಮೈಂಡ್ ಯಾವ ಅನುಭವಕ್ಕೆ ಅಂದ್ರೆ ಅನುಭವ ಅಂತ ಹೇಳ್ತೀವಿ ಒಂದು ಅನುಭವ ಗೊತ್ತಾಗ್ತಿದ್ಯೋ ಅದ್ರ ಕ್ರಿಯೆ ಇಲ್ಲ ಅದು ಅದರಲ್ಲೇ ಕ್ರಿಯೆ ಮಾಡ್ತಾ ಇದೆಯಾ ಹೊರತು ಅದರಲ್ಲಿ ಕ್ರಿಯೆ ಇಲ್ಲ ಎಲ್ಲಾ ಕ್ರಿಯೂ ಅದ್ರಲ್ಲಿ ತೋರ್ತಾ ಇದೆ ಅದ್ರಲ್ಲಿ ತೋರ್ತಾ ಇದೆ ಅಂದ್ರೆ ಎದ್ರಲ್ಲ ಅಂತ ಇದ್ದೀರಾ ನೀವು ನಂಗೆ ಅರ್ಥ ಆಗ್ಲಿಲ್ಲ ಅಲ್ಲ ನೀವು ಮೈಂಡ್ ಫಂಕ್ಷನ್ ಮಾಡ್ತಿರೋದು ಎಲ್ಲ ಗೊತ್ತಾಗೋದು ಆತ್ಮಾನುಭವದ ಅಭ್ಯಾಸದ ಮೇಲೆ ಅದ್ರಲ್ಲಿ ತೋರ್ತಾ ಇರೋದು ಅದಕ್ಕೆ ಕ್ರಿಯೆ ಇಲ್ಲ ಮತ್ತ ಅದು ಅನುಭವಿಸೋದನ್ನು ಕ್ರಿಯೂ ಮಾಡಲ್ಲ ನೋಡೋದು ತಿಳ್ಕೊಳ್ಳೋದನ್ನು ಕ್ರಿಯೆನೂ ಮಾಡಲ್ಲ ನೋಡೋದು ತಿಳ್ಕೊಳ್ಳೋದು ಅನ್ನೋದು ತಿಳಿಸಿಕೊಂಡ ನೋಡಿಸಿಕೊಂಡದ್ರ ಕಡೆಯಿಂದ ಆರೋಪ ಮಾಡಿದ್ದೆ ಹೊರತು ಅದು ಆ ಪದವೂ ಅಲ್ಲಿಲ್ಲ ಆ ಪದ ಆ ಪ್ರತ್ಯಯ ಯಾವುದು ಅಲ್ಲಿ ಬರೋಲ್ಲ ಹಾಗೆ ಪದ ಪ್ರತ್ಯಯ ಬಂದ್ಬಿಟ್ಟಿದ್ರೆ ಯಥೋವಾಚಲ್ಲಿ ಬರ್ತಂತೆ ಬಿದ್ದೋಗ್ಬಿಡ್ತಿತ್ತು
ಅದಕ್ ಜೀವಕ್ಕಾದ್ರೂ ಸೇರಿಸ್ಬೇಕಿತ್ತು, ಈಸಿ ಆಗಿ ಹೋಗ್ತಿತ್ತು, ಅರ್ಥ ಆಗಕ್ಕೆ. ಜೀವ ಸೇರಿಸಲ್ಲ ಅಂದ್ರೆ ಒಳ್ಳೆ ಕಷ್ಟ ಇದೆ. ಜೀವನ ಸೇರಿಸಿದ್ರೆ ಜೀವನು ಇದೇ ಪರಮಾತ್ಮರು, ಅವನ ಬುದ್ಧಿ ಸಂಬಂಧ ಇದ್ದಾಗಲೇ, ಪ್ರಾಣ ಸಂಬಂಧ ಇದ್ದಾಗಲೇ ಜೀವನೇ ಹೊರತು ಬುದ್ಧಿ ಸುಷಿಪ್ತ ಜೀವನೇ ಅಲ್ಲ ಅವನು. ಅದು ತಾನಿರ್ತಾನೆ, ಸುಷಿಪ್ತ ಜೀವತ್ವ ಎಲ್ಲಿರುತ್ತೆ? ಜೀವನ ಜೀವ ಪ್ರಾಣಧಾನಿತಾನೆ. ಪ್ರಾಣ ಮನಸ್ಸು ಬುದ್ಧಿಯಲ್ಲಿ ಅಭಿಮಾನ ಪಡ್ಕೋಬೇಕು. ಅಪರಿಚ್ಛಿನ್ನ ಅಭಿಮಾನ ಇರೋದಿಲ್ಲ ಸುಷಿಪ್ತಿಯಲ್ಲಿ. ಅವನ ಜೀವನ ಅಲ್ಲ, ಜೀವನ ಇಲ್ಲ ಅಲ್ಲ, ಜೀವನ ಅಲ್ಲ ಸುಷಿಪ್ತಿ. ಜೀವನ ಜೀವತ್ವವಿಲ್ಲ, ಜೀವನ ಅಲ್ಲ ಅವನು. ಆದ್ರೆ ತಾನು ತಾನು ಅಂದದ್ದು ಅಂದದ್ದು ಒಂದು ಹಂತಕ್ಕೆ ಏನ್ ಪದ ಹೇಳಿದ್ರು ಅದು ತಪ್ಪಾಗತ್ತೆ. ಅದು ಏನೋ ಇರೋದು ಹತ್ತು ಪದ ಅಂತ ಹೇಳೋದು ಅಷ್ಟೆ. ತಾನಾದ ಒಬ್ಬ ಲಕ್ಷ್ಮೀ. ಒಂದು ವಸ್ತು, ಯಾವುದೇ ವಸ್ತುವನ್ನು ನೋಡಿದಾಗ ಅದರ ಅರಿವಾಯ್ತು ಅಂತ ನಾವು ಹೇಳುವಾಗ ಆಯ್ತು ಅನ್ನುವ ಒಂದು ಪ್ರತ್ಯಯ ಏನ್ ಬರುತ್ತೆ, ಅದರ ಫಲರೂಪವಾಗಿ ಅವಗತಿ ಅಂತ ಅವಗತಿ ರೂಪ ಸ್ವರೂಪ. ಅದು ಅವಗತಿಯು ಇದರ ಫಲ, ಇದರಿಂದ ಪ್ರತ್ಯ ಕಡೆಯಿಂದ ಅವಗತಿ ಅಂತ ಹೇಳ್ಬೇಕು, ಹೊರತು ಸ್ವರೂಪದ ಕಡೆಯಿಂದ ಅವಗತಿ ಅನ್ನೋದು ಹೇಳಕ್ಕಾಗಲ್ಲ. ಅದ್ ಸರಿ. ಆದ್ರೆ ಅವಗತಿಯಾಗಿ ಸ್ವರೂಪವೇ ತೋರ್ಕೊಳ್ಳೋದ್ರಿಂದ ಫಲರೂಪವಾಗಿ ಅರಿತು ಅಂತ ಹೇಳೋದ್ರಲ್ಲಿ ತಪ್ಪಾಗಲ್ಲ ಅಲ್ವಾ? ಅಲ್ಲ, ಅದೇ ಒಂದ್ ಹಂತ ಹೇಳ್ಬೋದು, ಫೈನಲ್ ಅಲ್ಲ ಅದು. ಸರಿ, ಅರಿಯೋದಕ್ಕೆ ಇನ್ನೊಂದ್ ಇಲ್ವೇ ಇಲ್ಲ, ಅದು ಬೇರೆ. ಪರಮಾರ್ಥದಲ್ಲಿ ಹೇಳುವಾಗ ಅದು ಬೇರೆ. ಕರೆಕ್ಟ್. ವ್ಯವಹಾರದಲ್ಲಿ ಹೇಳುವಾಗ ಬಿಡಿಸ್ಕೊಳ್ಳೋದು, ಬಿಡಿಸ್ಕೊಳ್ಳಕ್ಕೆ ಉಪದೇಶ ಮಾಡ್ಬೋದು. ಬಿಡಿಸ್ಕೊಳ್ಳಕ್ಕೆ ಅಂದ್ರೆ ಈ ಬುದ್ಧಿಯಾದಿಗಳನ್ನ ಬಿಡಿಸ್ಕೊಳ್ಳಕ್ಕೆ ಅಷ್ಟಕ್ಕೆ ಗೊತ್ತಾಯ್ತು ಅಂತ ಆಗದ್ ಯಾವುದೋ ಅದು ಅವಗತಿ ಸ್ವರೂಪ ಆತ್ಮನು ಅಂತಂದ್ರೆ ಗೊತ್ತಾಗಿಸಿಕೊಂಡದ್ದಲ್ಲ ನಾನು ಆತ್ಮತ್ವ ಭಾವನೆ ಬಿಡಬೇಕು ಅಂತ ಅಷ್ಟೇ ಅರ್ಥ. ಅದಕ್ಕೆ ಗೊತ್ತಾಗಿಸಿಕೊಂಡದ್ದಲ್ಲಿರ್ತಕ್ಕಂಥ ಆತ್ಮತ್ವ ಭಾವನೆ ಬಿಡೋದು ಅಷ್ಟೇ ಅದರ ವ್ಯಾಪಾರದ ಹೊರತು. ಮತ್ತೆ ಅದು ಅವಗತಿ ಅಂತ ಒಂದು ವಿಶೇಷ ಇದೇನ್ ಮಾಡ್ಕೋಬೇಡಿ. ಅವಗತಿ ಅಂದ್ರೆ ಏನು ಅಂತ ಕೇಳ್ಬೋದಾ? ಅವಗತಿ ಅಂದ್ರೆ ಅನುಭವ ಫಲ ಅಂತ ಹೇಳ್ತೀವಲ್ಲ. ಇವಾಗ ಒಂದ್ ಲೆಕ್ಕ ಇದ್ ಮಾಡ್ತಿರ್ತೀರ, ಉತ್ಸಾಹ ಕಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀರ, ಆ ಪ್ರಯತ್ನವೆಲ್ಲ ಯೋಚನೆ ವಿಚಾರ, ಯಾವಾಗ ಫ್ಲಾಶ್ ಆಗುತ್ತಲ್ಲ, ಆ ಫ್ಲಾಶ್ ಆಗೋದಕ್ಕೆ ಒಂದ್ ಬೇಸಿಕ್ ಯಾವುದು, ಅದೇ ಅವಗತಿ. ಹಾ, ಇದು ಒಂದು ಗೊತ್ತಾಯ್ತು. ಒಂದು ಅನುಭವದ ಆಧಾರದ ಮೇಲೆ ಬುದ್ಧಿ ನಿಶ್ಚಯ ಮಾಡುತ್ತೆ. ಬುದ್ಧಿ ನಿಶ್ಚಯ ಮಾಡೋಕ್ ಪೂರ್ವಭಾವಿ ಆಗಿರ್ತಕ್ಕಂತಹ ಗೊತ್ತಾಯ್ತು ಅನ್ನೋ ಫಲ ಅವಗತಿ. ಗೊತ್ತಾಯ್ತು ಅನ್ನೋ ಫಲ ಅದು. ಗೊತ್ತಾಯ್ತು ಅನ್ನೋ ಕ್ರಿಯೆ ಅಲ್ಲ, ಗೊತ್ತಾಯ್ತು ಅನ್ನೋ ವೃತ್ತಿ ಅಲ್ಲ. ಏನೋ ಹೇಳುದು ತಪ್ಪಲ್ಲ. ಅವಿದ್ಯಾ ಮಾತ್ರ ಸ್ವಭಾವವಾಗಿ ಅವನು ಮಾಡ್ತಾನೆ, ಅಂಟ್ಕೊಳ್ತಾನೆ ಅಂತ ವ್ಯವಹಾರ ಬರುತ್ತೆ. ನಾವು ಪರಮಾರ್ಥತಃ ಏಕಸ್ಮಿನ್ನ ಪರಮಾತ್ಮನಿ ತದಸ್ತಿ. ಪರಮಾರ್ಥತಃ ಅಂದ್ರೆ ರಿಯಲಿ, ವಸ್ತುತಃ ನಿಜವಾಗಿ ಹೇಳೋದಾದ್ರೆ ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮನಲ್ಲಿ ಈ ಕರೋತಿ ಲಿಪ್ಯತೆ ಬರಲ್ಲ, ಅದೊಂದಲ್ಲ. ಇನ್ನು ಅವನು ಬಿಟ್ಟು ಏನು ಇದೆ ಆದ್ಮೇಲೆ ಅದಿದೆ ಅಂದ್ರೆ ಅದು ಅವಿದ್ಯಾ ಮಾತ್ರವೇ. ಪರಮಾರ್ಥವಾದ ಅದ್ವಿತೀಯನಾದ ಆತ್ಮನಲ್ಲಿ ಅದಿಲ್ಲ ಅಂದ್ಮೇಲೆ ಅದಕ್ಕಿಂತ ಬೇರೆ ಇನ್ನೇನು ಇಲ್ಲೇ ಇಲ್ಲ ಅಂತ ಆದ್ಮೇಲೆ, ಹಾಗಾದ್ರೆ ಮಾಡೋರು ಯಾರು, ಅನುಭವಿಸೋರು ಕೇಳಿದೆ, ಏನ್ ಹೇಳ್ಬೇಕು ಅದಕ್ಕೆ? ಅದನ್ನ ಅವಿದ್ಯಾ ಸ್ವಭಾವ, ಅವಿದ್ಯಾ ಮಾತ್ರ ಅಂತ ಹೇಳ್ಬೇಕು. ಮಾಡ್ತಾ ಇದ್ದೆ, ಅನುಭವಿಸ್ತಾ ಇದ್ದೆ, ಅದು ಅವಿದ್ಯೆ ಕಣಪ್ಪ ಅನ್ಬೇಕು. ಅತಃ ಏತಸ್ಮಿನ್ ಪರಮಾರ್ಥ ಸಾಂಖ್ಯ ದರ್ಶನೆ ಸ್ಥಿತಾನ. ತಥಾ ಏತಸ್ಮಿನ್ ಪರಮಾರ್ಥ ಸಾಂಖ್ಯ ದರ್ಶನೆ ಸ್ಥಿತಾನ ಜ್ಞಾನನಿಷ್ಠಾನಾಂ ಜ್ಞಾನನಿಷ್ಠಾನಾಂ ಪರಮಹಂಸ ಪರಿವ್ರಾಜಕಾನಾಂ ಪರಮಹಂಸ ಪರಿವ್ರಾಜಕಾನಾಂ ತಿರಸ್ಕೃತ ಅವಿದ್ಯಾ ವ್ಯವಹಾರಾಣಾಂ ತಿರಸ್ಕೃತ ಅವಿದ್ಯಾ ವ್ಯವಹಾರಾಣಾಂ ಕರ್ಮಾಧಿಕಾರೋ ನಾಸ್ತಿ ಇತಿ ಕರ್ಮಾಧಿಕಾರೋ ನಾಸ್ತಿ ಇತಿ ತತ್ರ ತತ್ರ ದರ್ಶಿತಂ ಭಗವತಾ ತತ್ರ ತತ್ರ ದರ್ಶಿತಂ ಭಗವತಾ. ಅದು ನಾಲ್ಕು ವಿಶೇಷ ಕೊಟ್ಟರು. ಆದ್ರೆ ಇಂಥ ಒಂದು ಸ್ವರೂಪದಲ್ಲಿ ಯಾರು ನೆಲೆ ನಿಂತಿದ್ದಾರೋ ಅವ್ರು ಯಾರೋ ಪರಮಾರ್ಥವಾದ ಸಾಂಖ್ಯ ದರ್ಶನ. ಅಂದ್ರೆ ಈ ಕಾಪಿಲ ಸಾಂಖ್ಯ ಬೇರೆ, ಅದು ಸಾಂಖ್ಯವೇ ಅಲ್ಲ. ನಿಜವಾದ ಸಾಂಖ್ಯರು ಶಂಕರಾಚಾರ್ಯರೇ. ಪುರುಷತ್ ಹೇಳ್ತಾ ಇರೋ ದರ್ಶನವೇ ಸಾಂಖ್ಯ ದರ್ಶನ. ಸಾಂಖ್ಯ ದರ್ಶನ ಏನೋ, ಇಮೇ ಸತ್ವಸ್ತಮಾಂಸಿ ಗುಣಾ ಅಹಂ ತೇಭ್ಯೋ ವಿಲಕ್ಷಣ ತದ್ವ್ಯಾಪಾರಾಣಾಂ ಸಾಕ್ಷಿಭೂತ ಸಮಃ ಏಕಃ ಅದ್ವಿತೀಯ ಅನ್ನುವಂತಹ ಒಂದು ಅನುಭವ ಇದ್ದಲ್ಲ, ಅದು ಸಾಂಖ್ಯ ದರ್ಶನ. ಆ ದೃಷ್ಟಿ ಈ ಕಾಪಿಲ ಸಾಂಖ್ಯ ಹೇಳುವಂತಹ ಸಾಂಖ್ಯ ದರ್ಶನ ದರ್ಶನವೇ ಅಲ್ಲ, ಅದು ಅದು ಅವಿದ್ಯಾ ದರ್ಶನ. ಅದು ವೈದಿಕ ದರ್ಶನ, ಇದು ಸಾರ್ವತ್ರಿಕ ಪರಿಪೂರ್ಣ ಅನುಭವ ದರ್ಶನ. ಹಾಗೆ ಪರಮಾರ್ಥಗೆ ಈ ಸಾಂಖ್ಯ ದರ್ಶನಕ್ಕೆ ಒಂದು ಅಬ್ಜೆಕ್ಟಿವ್ ಹಾಕಿದ್ರು, ಪರಮಾರ್ಥ ಸಾಂಖ್ಯ ಅಂದರು. ಹೌದು, ಸುಳ್ಳು ಸಾಂಖ್ಯ, ಇದು ನಿಜವಾದ ಸಾಂಖ್ಯ. ಇದು ಪರಮಾರ್ಥವಾದ ಸಾಂಖ್ಯ ಅಂದ್ರೆ ಆತ್ಮೈಕತ್ವ ದರ್ಶನ.
ಆತ್ಮೈಕತ್ವ ದರ್ಶನಕ್ಕೆ ಸಾಂಖ್ಯ ಅಂತಾರೆ. ಆ ದರ್ಶನದಲ್ಲಿ ನೆಲೆ ನಿಂತವರು, ಅದನ್ನು ಕಂಡುಕೊಂಡವರು, ಸ್ಥಿತಾನಾಮದಲ್ಲಿ ಅಲ್ಲೇ ಮುಳುಗಿದವರು, ಅದರಲ್ಲೇ ಇರೋರು. ಅವ್ರಿಗೆ ಇನ್ನೊಂದು ವಿಶೇಷ, ಆ ಜ್ಞಾನದಲ್ಲಿಯೇ ನಿಷ್ಠೆ. ನಿಷ್ಠೆನೇನು? ತಾತ್ಪರ್ಯದಿಂದ ಅಲ್ಲೇ ಅವ್ರು ನೆಲೆ ನಿಂತವರು, ಅದನ್ನು ಬಿಟ್ಟು ಬಂದಿದ್ದವರು. ಇನ್ನೊಂದು ವಿಶೇಷಣ ಏನು? ಪರಮಹಂಸ ಪರಿವ್ರಾಜಕಾನಾಂ. ಅಲ್ಲಿ ಹಂಸ ಅಲ್ಲ, ಕುಟೀಚಕ ಬಹುದಕ ಹಂಸ ಪರಮಹಂಸ ಅಂತ ಸನ್ಯಾಸಿನ ನಾಲ್ಕು ತರಹ. ಕುಟೀಚಕ ಸಪತ್ನೀಕನಾಗಿರ್ತಾನೆ, ಶಿಖಾ ಯಜ್ಞ ಬೀತಾ ಇರುತ್ತೆ. ಬಹುದಕ ಜಲ ಸಮೀಪದಲ್ಲಿರ್ತಾನೆ, ಜಲಾಶಯ ಬಿಟ್ಟು ಹೋಗಿಲ್ಲ, ಅವನು ಇದು ಮಾಡ್ತಾನೆ. ಅವ್ರಿಗೆ ಎಲ್ಲರಿಗೂ ಪರಿಗ್ರಹ ಪ್ರತಿಗ್ರಹ ಇಲ್ಲ, ಸಮಾನ. ಆದರೆ ಇವ್ರಿಗೆ ವೇದಾಧೀನ ಸುರಾರ್ಚನೆ ಇದೆಲ್ಲ ಉಂಟು. ಹಂಸ ಪರಮಹಂಸ, ಪರಮಹಂಸ ಹಂಸನನ್ನು ಭೂಮಿಲಿ ಹಾಕ್ಬೇಕಂತೆ. ಪರಮಹಂಸನ ಏನ ಮಾಡ್ಕೊಳ್ಳಿ, ಅದೇ ಕಾಗೆ ನಿಂತ್ಕೊಂಡು ಹೋಗಿ ಆಗಲ್ಲಂತೆ. ಈ ಪರಮಹಂಸ ಅನ್ನೋದು ವೈದಿಕ ಸನ್ಯಾಸ, ಅದು ವೇದೋಕ್ತ ಸನ್ಯಾಸ. ಇದು ಮೂರು ಸ್ಮಾರ್ಥ ಸನ್ಯಾಸ. ಯಾವುದೋ ಕುಟೀಚಕ ಬಹುದಕ ಹಂಸ ಅನ್ನೋದು ಸ್ಮಾರ್ಥ ಸನ್ಯಾಸ. ಪರಮಹಂಸ ಒಂದೇ ವೈದಿಕ ಸನ್ಯಾಸ, ಶುಚ್ಯುಕ್ತ ಸನ್ಯಾಸ, ಶಿಖಾಯಜ್ಞೋಪವೀತಾದಿಗಳು ಇಲ್ಲದ, ಯಾವುದೇ ಲಿಂಗ ಇಲ್ಲ. ಅವ್ಯಕ್ತ ಲಿಂಗೋ ಅವ್ಯಕ್ತಾಚಾರ, ದಂಡ ಕಮಂಡಲು ಇತ್ಯಾದಿಗಳು ಯಾವುದು ಇಟ್ಕೊಳ್ಳಲ್ಲ ಅವನು. ಸದಂಡ ಕಮಂಡಲು, ಅದ ಪಾದುಕೆ, ದಂಡ ಕಮಂಡಲು, ಜೋಳಿಗೆ, ಏ ಭಿಕ್ಷಾಪಾತ್ರ ಏನೂ ಇಲ್ಲ. ಒಂದು ಇದು ಆಪಸ್ಸು ಸರ್ವತಃ ಪರಿಮೋಕ್ಷಣ ಅಂತಲ್ಲ ಆ ತರಹ. ಅವ್ಯಕ್ತ ಲಿಂಗೋ ಅವ್ಯಕ್ತಾಚಾರ, ದಮತೆ ಬಾಲೋನ್ಮಕ್ತವದೇವ ಅಂಧವ ಜಡವಚ್ಚಾಪಿ ಮೂಕವಚ್ಚ ಮಹೀಂಚರೇದಿದೆಯಲ್ಲ, ಅದು ಪರಮಹಂಸನ ಲಕ್ಷಣ. ಅದು ಅಂಥ ಪರಮಹಂಸರಾಗಿ ಪರಿವ್ರಾಜಕರು ಎಲ್ಲಾಗ ತಿರುಗ್ತಾ ಇರೋರು. ಇನ್ನೊಂದು ವಿಶೇಷಣ, ತಿರಸ್ಕೃತ ಅವಿದ್ಯಾ ವ್ಯವಹಾರ. ಅವಿದ್ಯಾ ವ್ಯವಹಾರ ಯಾವುದೋ ಕರ್ತೃತ್ವ ಭಕ್ತೃತ್ವ ವ್ಯವಹಾರ, ಕ್ರಿಯಾಕಾರ ವ್ಯವಹಾರ, ಲೌಕಿಕ ವೈದಿಕ ವ್ಯವಹಾರ ಇದೆಯಲ್ಲ, ಆ ಇದೆಲ್ಲ ತಿರಸ್ಕಾರ ಮಾಡಿದ್ದಾರೆ, ಮರೆ ಮಾಚಿಕೊಂಡಿದ್ದಾರೆ, ಅಳಿಸ್ಕೊಂಡಿದ್ದಾರೆ. ಅಳಿಸಿ ಹಾಕಿದ್ದ ಇರುವ ಎಲ್ಲ ಅವಿದ್ಯಾ ವ್ಯವಹಾರವನ್ನೆಲ್ಲ ಅಳಿಸಿ ಹಾಕ್ಕೊಂಡಿದ್ದಾರೆ. ಅಂಥ ಸನ್ಯಾಸಿಗಳಿಗೆ ಕರ್ಮದಲ್ಲಿ ಅಧಿಕಾರವಿಲ್ಲ. ಅಧಿಕಾರ ಏನೋ ರೈಟ್ ಅಲ್ಲ, ಫಿಟ್. ಅವರು ಕರ್ಮ ಮಾಡೋ ಯೋಗ್ಯರಲ್ಲ, ಅವ್ರು ಮಾಡೋರಲ್ಲ ಕರ್ಮಕ್ಕೆ ತಂದು. ಈಗ ದಿನ ದಿನ ಮನೆಗೂ ಭಿಕ್ಷೆ ಬೀಳ್ತಾ ಇರುವಂತ ಭಿಕ್ಷುಕ ಇನ್ಕಮ್ ಟ್ಯಾಕ್ಸಿಗೆ ಫಿಟ್ ಅಲ್ಲಪ್ಪ ಅವನು, ಇನ್ಕಮ್ ಟ್ಯಾಕ್ಸಿಗೆ ಹಕ್ಕಲ್ಲಪ್ಪ ಅವನು. ಅವನಿಗೇನಿಲ್ಲ, ಅವತ್ತಿನ ಅಹನ್ಯಹನಿ ಭಿಕ್ಷೆ ಬೇಕೊಂಡು ದಿನ ಮಾಡಿದನು. ಅವನಿಗೆ ಇನ್ಕಮ್ ಟ್ಯಾಕ್ಸು ಈ ಜೂನ್ 30 ವರೆಗೆ ಕಟ್ಟದೆ ಹೋದ್ರೆ ಅರೆಸ್ಟ್ ಮಾಡ್ತೀನಿ ಅಂದ್ರೆ ಭಿಕ್ಷುಕರಿಗೆ ಆ ಭಿಕ್ಷಾ ಪಾತ್ರೆಯು ಅಲ್ಲಿ ಮಿಲಿ ಮಿಲಿನ ಇಟ್ಕೊಂಡಿದ್ದಾನೆ, ಏನು ಇಲ್ಲ. ಅವನು ಈ ಜೂನ್ 30 ವರೆಗೆ ಆ ಭಿಕ್ಷುಕ ಇನ್ಕಮ್ ಟ್ಯಾಕ್ಸ್ ಕಟ್ಟದೆ ಹೋದ್ರೆ ಅರೆಸ್ಟ್ ಮಾಡ್ತೀನಿ ಇಲ್ಲಿ ಮಾಡು ಅರೆಸ್ಟ್ ಅಷ್ಟೇ, ಅದು ಹಾಕಿ ಊಟ ಹಾಕ್ಬೇಕು ಅಷ್ಟೇ ಅವನಿಗೆ. ಹಂಗೆ ಈ ತತ್ವಜ್ಞಾನಿಗಳಿಗೆ ಕರ್ಮಾಧಿಕಾರ ಅಂದ್ರೆ ಯಾಕೆ ಕರ್ಮ ಬರುತ್ತೆ ಅವರಿಗೆ? ಕರ್ತೃತ್ವ ಬುದ್ಧಿಯೇ ಇಲ್ಲ, ಶಾಸ್ತ್ರ ಸತ್ಯತ್ವ ಬುದ್ಧಿ ಇಲ್ಲ, ದ್ವೈತ ಸತ್ಯತ್ವ ಬುದ್ಧಿ ಇಲ್ಲ, ಪ್ರಪಂಚವೇ ಬಾಧಿತವಾಗಿದೆ, ಎಲ್ಲವೂ ಅಳಿದೋಗಿದೆ. ಆತ್ಮೀಯ ವೇದಂ ಸರ್ವಂ ಬ್ರಹ್ಮೀ ವೇದಂ ಸರ್ವಂ ಅನ್ನೋ ಅನುಭವದಲ್ಲಿ ನೆಲೆ ನಿಂತಿದ್ದಾರೆ. ಆ ಮಹಾತ್ಮರಿಗೆ ಎಲ್ಲಿಂದ ಕರ್ಮ ಅಂಟಿಸ್ತೀರ ನೀವು? ಹೆಂಗಲ್ಲಿ ಕರ್ಮ ಬರುತ್ತೆ? ಕರ್ಮಾಧಿಕಾರ ಇಲ್ಲಿ ಅಧಿಕಾರ ಅಧಿಕಾರ ಕರ್ಮ ಮಾಡಿದ್ರು ಅದು ಅಂಟಕ್ಕೇನು ಇಲ್ಲ, ಅದು ಅಂದ್ರೆ ಅದು ಈಗೋ ಏನು ಇಲ್ಲ ಅಲ್ಲಿ. ಅಂಟ ಅವಿವೇಕಿ ಇದ್ದ ಕರ್ಮ ಮಾಡ್ತಿದ್ದ ಅವ್ನು ಅವಿವೇಕಿ ಅಂತ ಹೆಸರು. ಅಜ್ಞಾನಿ ಅವಿವೇಕಿ ದಡ್ಡ, ಕರ್ಮ ಮಾಡೋರಲ್ಲ ದಡ್ಡರು, ಅಜ್ಞಾನಿಗಳು ಅವಿವೇಕಿಗಳು ಅಂತ ಅಲ್ಲ. ಅಂದ್ರೆ ಸನ್ಯಾಸರು ಕರ್ಮ ಮಾಡಿದ್ರೆ ಅವ್ರಿಗೆ ಅದು ಎಲ್ಲಿಗೂ ಅಂಟಲ್ಲ, ಲೈಕ್ ಈಗೋ ಅಂತ ಇರಲ್ಲ ಅಲ್ಲ, ಅದಕ್ಕೆ ಅಂಟಲ್ಲ. ಮಾಡಿದ್ರೆ ಅದು ಡಸೆಂಟ್ ಅಂದ್ರೆ ಸನ್ಯಾಸಿ ಕರ್ಮ ಇಲ್ಲಮ್ಮ, ಸನ್ಯಾಸಿಗಿಂತ ಕರ್ಮ ಏನೋ ಒಂದ್ ಕರ್ಮ ಮಾಡ್ತಾನೆ ಇರ್ತಾರಲ್ವ, ಏನ್ ಮಾಡ್ತೇನೆ ಏನ್ ಮಾಡಿದ್ರೆ ಕರ್ಮನೇ ಲೆಕ್ಕ ಅಲ್ವಾ? ಕರ್ಮ ಬಿಟ್ಟೇ ಸನ್ಯಾಸಿ, ಕರ್ಮ ಸನ್ಯಾಸಿಗಿಂತ ಕರ್ಮ, ಸನ್ಯಾಸಿಗಿಂತ ಕರ್ಮ ಏನೋ ಒಂದು ಕರ್ಮ ಕಂಟಿನ್ಯೂಸ್. ಮನುಷ್ಯ ಅಂದ್ಮೇಲೆ ಓದೋದು ಕರ್ಮ ಅನ್ಬೋದು. ದೇಹ ಸ್ಥಿತಿ ಮಾತ್ರ ನಡೆಯುತ್ತೆ ಅಷ್ಟೇ, ದೇಹ ಸ್ಥಿತಿ ಮಾತ್ರ ಪ್ರಯೋಜನ, ದೇಹ ಸ್ಥಿತಿ ಮಾತ್ರ ಪ್ರಯೋಜನ ಕರ್ಮ. ಅದು ಕರ್ತೃತ್ವ ಬುದ್ಧಿಯಿಂದ ಫಲಾಪೇಕ್ಷೆಯಿಂದ ಇದನ್ನ ಮಾಡೋದಲ್ಲ, ಅದು ಪ್ರಾಕೃತಿಕ ಕರ್ಮ. ಆ ದೇಹ ನಡೆಯೋದು ಇವನು ಇಷ್ಟಪಟ್ಟು ಮಾಡೋದು ಅನ್ನೋ ಕರ್ಮ ಅಲ್ಲ ಅದು. ಇದು ಕರ್ಮಕ್ಕೆ ಶಾಸ್ತ್ರೀಯವಾದಂತಹ ಒಂದು ಚೌಕಟ್ಟಿಗೆ ಒಳಪಟ್ಟು ಇಷ್ಟಪಟ್ಟು ಮಾಡುವ ಕರ್ತೃತ್ವ ಬುದ್ಧಿ ಮಾಡುವುದು. ಅದೇನು ಒಂಟು ಒಂಟು ತಾನೇ ಆಗತ್ತೆ, ನಿದ್ದೆ ತಾನೇ ಬರುತ್ತೆ, ಹಸಿವಿಗೆ ತಾನೇ ಭಿಕ್ಷೆ ಬರ್ತಾನೆ, ಅದೆಲ್ಲ ಕರ್ಮ ಅಲ್ಲ. ಸುಮ್ಮನೆ ದೇಹದ ಚೇಷ್ಟ ಮಾತ್ರ, ಮುದಿಯುವ ಚೇಷ್ಟ ಮಾತ್ರ ಆಗ್ತದೆಯಂತೆ. ಸುಮ್ಮನೆ ಚೇಷ್ಟೆ ಮಾತ್ರ ನಡೀತಾ ಇರುತ್ತೆ ಹೊರತು ಕರ್ತೃತ್ವ ಬುದ್ಧಿ ಸತ್ಯತ್ವ ಬುದ್ಧಿ ಇಟ್ಕೊಂಡು ಮಾಡ್ತಾ ಇರಲ್ಲ ಅವರು.
ಹಾಗಾಗಿ ಅಲ್ಲಲ್ಲೇ ನಾಲ್ಕನೇ ಅಧ್ಯಾಯ ಐದನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ತಸ್ಯ ಕಾರ್ಯನ್ನ ವಿಜ್ಯತೆ ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ಯೇವ ಚ ಸಂತುಷ್ಟ ತಸ್ಯ ಕಾರ್ಯನ್ನ ವಿಜ್ಯತೆ ಅಲ್ಲ ಇಲ್ಲುವೇ ಜೀವ ಕಂಟಲ ಅಂತಾರೆ ಕರ್ಮ ಅಂತ ಏನೋ ಅಂದ್ರಲ್ಲ ನೀವು ಮುಂಚೆ ಆಮೇಲೆ ಮತ್ತೆ ಆದ್ರೆ ಎಲ್ಲಿ ಹೋಗುತ್ತೆ ಅಕೌಂಟ್ ನಮ್ದೆಲ್ಲ ಕರ್ಮ ಪುಣ್ಯ ಪಾಪ ಎಲ್ಲ ಮಾಡ್ತಾ ಇದೆ ಎಲ್ಲೋ ಒಂದ್ ಅಕೌಂಟ್ ಇದೆಯಲ್ಲ ಸೊ ಜೀವ ಮಾಡಿದ್ದೆ ಸುಲಾದ್ಮೇಲೆ ಅಕೌಂಟ್ ಅಂತ ಬರುತ್ತಮ್ಮ ನೋಡಿ ಅದು ಆ ದೃಷ್ಟಿ ಬಿಟ್ಟು ಬಿಟ್ಟು ಈ ದೃಷ್ಟಿಗೆ ಮಾತಾಡಿದ್ರೆ ಮಾಡಿದೀನಿ ಅಂದ್ಕೊಂಡ್ರೆ ಪುಣ್ಯ ಪಾಪ ಇದ್ದೇ ಇರತ್ತೆ ಯಾಕಿರಲ್ಲ ನೀವು ಪರಮಾರ್ಥ ದೃಷ್ಟಿ ಬದಿಗೊತ್ತಿ ಲೌಕಿಕ ದೃಷ್ಟಿಯಿಂದ ಅಜ್ಞಾನ ದೃಷ್ಟಿಯಿಂದ ಕೇಳಿದ್ರೆ ಕರ್ತೃತ್ವ ಬುದ್ಧಿಯಿಂದ ಮಾಡಿದ್ರೆ ಪುಣ್ಯ ಪಾಪವೆಲ್ಲ ಪೆಂಡಿಂಗ್ ಅಲ್ಲಿ ಇರತ್ತೆ ಅಲ್ಲ ಯಾವ ಜೀವನ ಯಾರು ಜೀವತ್ವವನ್ನು ನಾನು ಜೀವತ್ವ ಅಂತ ಮಾಡ್ಕೊಂಡಿದಾರ ಅವನಿಗೆ ಅವ್ನು ಗಂಟಿದೆ ಅಲ್ಲ ಅಂಟಿದೆ ಅಂದ್ರೆ ವಿದ್ಯಮ ವಿದ್ಯೆ ಅವನು ಗಂಟಿದೆ ಅವನು ನಿಜ ಇವರಿಗಿಲ್ಲ ಅಂತ ಅನ್ಬೇಡಿ ಅದು ವಿದ್ಯೆಯಿಂದ ಎಂಟಿದೆ ಅನ್ಕೋಬೇಕಷ್ಟೇ ಆಯ್ತು ಇಟ್ಕೊಳ್ಳಿ ಅದಿಲ್ಲ ಅಂದ್ರೆ ಒಂಥರ ಮುಟ್ಕೊಳಕಾಲ ಅಯ್ಯೋ ಕರ್ಮ ಇಲ್ಲ ಅಲ್ಲ ಅದು ಹೆಂಗೆ ಅಂದ್ರೆ ಅಲ್ಲಾದ್ರೂ ಮಾತಾಡ್ಬೇಕು ಇಲ್ಲಾದ್ರೂ ಮಾತಾಡ್ಬೇಕು ಇಲ್ಲಿ ಕೂತ್ರು ಮಾಡ್ಲಾಗಿದೆ ಮಾಡಿ ಚೆನ್ನಾಗಿ ಮಾಡಿ ಓಂ ಶಿವಾಯ ನಮಃ ಓಂ ಶಂಭವೇ ನಮಃ ಓಂ ಪಿನಾಕಿನೇ ನಮಃ ಓಂ ಶಶಿಶೇಖರಾಯ ನಮಃ ವಾಮದೇವಾಯ ನಮಃ ರೂಪಾಖ್ಯಾಯ ನಮಃ ನಿರ್ಲೋಹಿತಾಯ ನಮಃ ಓಂ ಶಂಕರಾಯ ನಮಃ ಶೂಲಮಾಣೇ ನಮಃ ಖಟ್ಪಾಂಗಿನೇ ನಮಃ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ಕಿವಿವನ ಕರೋತಿ ನಲಿಪ್ಯತೆ ಇದೆ ಯಾವುದಂತೆ ಅವನು ಮಾಡೋದಿಲ್ಲ ಅಂಟ್ಕೊಳ್ಳೋದಿಲ್ಲ ಅಂದ್ರೆ ಆಕಾಶ ದೃಷ್ಟಾಂತ ಕೊಡ್ತಾರೆ ಆಕಾಶಕ್ಕೆ ಹೇಗೆ ಏನು ಮಾಡುವಿಕೆ ಇಲ್ವೋ ಯಾವ ಅಂಟುವಿಕೆ ಇಲ್ವೋ ಆಕಾಶಕ್ಕಿಂತ ಸೂಕ್ಷ್ಮನು ಆಕಾಶಕ್ಕೂ ಕಾರಣನು ಆಕಾಶವನ್ನು ಬೆಳಗುವ ಸ್ವರೂಪದವರಾದ ಆತ್ಮನಿಗೆ ಏನಂಟತ್ತೆ ಏನ್ ಮಾಡ್ತಾನೆ ತನ್ನ ಕಾರ್ಯವಾದ ಆಕಾಶವೇ ಏನನ್ನು ಮಾಡಲ್ಲ ಏನನ್ನು ಅಂಟಿಸ್ಕೊಳ್ಳುವಂತೆ ಆಕಾಶಕ್ಕೂ ಕಾರಣನಾಗಿ ಆಕಾಶವನ್ನು ಬೆಳಗುವ ಆಕಾಶಕ್ಕಿಂತ ಸೂಕ್ಷ್ಮನಾಗಿರುವ ಆತ್ಮನಿಗೆ ಮಾಡೋದು ಅಂಟೋದು ಅಂದ್ರೆ ಎಲ್ಲಿಂದ ಬರುತ್ತಮ್ಮ ಅದು ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ಸರ್ವತ್ರಾವಸ್ಥಿತೋ ದೇಹೇ ಆತ್ಮಾ ನೋಪಲಿಪ್ಯತೆ ಯಥಾತ್ಮಾ ನೋಪಲಿಪ್ಯತೆ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾ ನೋಪಲಿಪ್ಯತೆ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನ ಉಪಲಿಪ್ಯತೆ ಸರ್ವತ್ರ ಅವಸ್ಥಿತಃ ದೇಹೇ ತಥಾ ಆತ್ಮಾ ನ ಉಪಲಿಪ್ಯತೆ ಯಥಾ ಹೇಗಪ್ಪ ಅಂದ್ರೆ ದೃಷ್ಟಾಂತಕ್ಕೆ ಯಥಾ ಹೇಗಪ್ಪ ಅಂದ್ರೆ ಸರ್ವಗತಂ ಆಕಾಶಂ ಎಲ್ಲ ಕಡೆ ಇರತಕ್ಕಂಥ ಆಕಾಶವು ಅತ್ಯಂತ ಸೂಕ್ಷ್ಮ ನಿರವಯವ ಕಣ್ಣು ಕಾಣದೇ ಇರುವಂಥದ್ದು ಹಾಗಾದ್ದರಿಂದ ಅತ್ಯಾಚಾರ ನಡೀಲಿ ಅನಾಚಾರ ನಡೀಲಿ ಭ್ರಷ್ಟಾಚಾರ ನಡೀಲಿ ಯಜ್ಞಾಗಾದಿಗಳೇ ನಡೀಲಿ ಯಜ್ಞಾಗಾದಿ ಮಾಡ್ತಾ ಇದೆ ಅಂದರೆ ಅದಕ್ಕೆ ಅಂಟಿಸ್ಕೊಳ್ಳೋದಿಲ್ಲ ಇಲ್ಲ ಅತ್ಯಾಚಾರ ಅನಾಚಾರ ದುರಾಚಾರ ಬರ್ತ ಅದಕ್ಕೂ ಅಂಟಿಸ್ಕೊಳ್ಳೋಲ್ಲ ಎಲ್ಲ ಆಕಾಶದಲ್ಲೇ ನಡೆಯೋದು ಏನೇನು ನಡಿಬೇಕಾದ್ರೂ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎಲ್ಲ ನಡೆಯುತ್ತೆ ಆಕಾಶದಲ್ಲೇ ನಡೆಯುತ್ತೆ ಅದು ಆಕಾಶ ಕಂಟತ್ತೋ ಮತ್ತೆ ಆಕಾಶದಲ್ಲಿ ನಡೆದ ಮೇಲೆ ನಟ್ಬೇಕಲ್ಲ ಆಕಾಶದಲ್ಲೇ ನಡೆದ ಮೇಲೆ ಅತ್ಯಾಚಾರ ಕೊಲೆ ಎಲ್ಲ ಭ್ರಷ್ಟಾಚಾರ ಮೋಸ ಕಳ್ತನ ಏನು ಹಾಗೆ ಯಜ್ಞ ಯಾಗ ಹೋಮ ಹವನ ಪೂಜೆ ಪುರಸ್ಕಾರ ಜಪ ತಪ ಎಲ್ಲ ಆಕಾಶದಲ್ಲಿ ನಡೆಯೋದು ಒಂದಲ್ಲ ಉಂಟತ್ತೆ ಆಕಾಶಕ್ಕೆ ಆಕಾಶಕ್ಕೆ ಅಂಟಲ್ವಂತೆ ಇನ್ನು ಆಕಾಶಕ್ಕೂ ಕಾರಣ ಆಕಾಶವನ್ನು ಬೆಳಗುವಾತನು ಆಕಾಶಕ್ಕಿಂತಲೂ ಸೂಕ್ಷ್ಮ ಆಕಾಶಕ್ಕಲ್ಲೂ ಶಬ್ದ ಅಂತ ಒಂದು ಗುಣ ಇದೆ ಸ್ಥೂಲ ಆಕಾಶ ಶಬ್ದಗುಣಕ ಆಕಾಶಂ ಅಂತಾರೆ ಶಬ್ದಗುಣದಿಂದ ಕೂಡಿದ್ದಾದ ಆಕಾಶ ದೃಶ್ಯವಾದ ಆಕಾಶ ಆಗಮಾಪಾಯಿಯಾದ ಆಕಾಶ ಆಗಮಾಪಾಯಿ ಬಂದು ಹೋಗಿ ಮಾಡುತ್ತೆ ಸುಷುಪ್ತಿಲಿ ಆಕಾಶ ಇರಲ್ಲ ಜಾಗ್ರತ ಸ್ವಪ್ನದಲ್ಲಿ ಮಾತ್ರ ಆಕಾಶ ತೋರುತ್ತೆ ಜಾಗ್ರತ ಆಕಾಶ ಸ್ವಪ್ನದಲ್ಲಿ ಸ್ವಪ್ನ ಆಕಾಶ ಜಾಗ್ರತದಲ್ಲಿಲ್ಲ ನಾನು ಮಾತ್ರ ಹಿಡ್ಕೊಂಡಿರ್ತೀನಿ ಆಕಾಶಕ್ಕೂ ಸಾಕ್ಷಿಯಾಗಿದ್ದೀನಿ ಆಕಾಶ ಅತೀತವಾಗಿದ್ದೀನಿ ಆಕಾಶಕ್ಕೂ ಕಾರಣವಾಗಿದ್ದೀನಿ ಆಕಾಶ ಎಂಬ ಕಲ್ಪನೆ ನನ್ನಲ್ಲೇ ಉಂಟಾಗಿರೋದು ನಾನಲ್ಲದೆ ಆಕಾಶ ಕಲ್ಪನೆಗೆ ಇನ್ನೊಂದು ಧಾರ ಇಲ್ಲ ಆಕಾಶಕ್ಕೆ ಯಾವುದು ಇಲ್ಲ ಅಂದಮೇಲೆ ಇನ್ನು ಅವನಿಗೆ ಇಲ್ಲಿಂದ ಬರುತ್ತಪ್ಪ ಆಕಾಶ ಕಾರಣ ಆಗಿದ್ದ ಪರಮಾತ್ಮನಿಗೆ ತಥಾ ಆತ್ಮ ಸರ್ವತ್ರ ಅವಶ್ಯ ಎಲ್ಲ ಸರ್ವತ್ರ ಅಂದ್ರೆ ಉತ್ತಮವಾದ ದೇಹ ದೇವಾದಿ ದೇಹದಲ್ಲಿ ಮಧ್ಯಮವಾದ ಮನುಷ್ಯ ದೇಹದಲ್ಲಿ ನೀಚವಾದ ಪ್ರಾಣಿ ದೇಹದಲ್ಲಿ ಇದ್ದರೂ ಕೂಡ ಆತ್ಮನಿಗೆ ಯಾವುದು ಅಂಟಲ್ಲ ಏನು ಸೋಂಕಲ್ಲ
ಇಂಥ ಸ್ವರೂಪ ನಮ್ದು ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ನಾವು ಈ ರೂಪದವರು ಇಂಥ ಸ್ವರೂಪದವರು ಅಂತ ತಿಳ್ಕೊಂಡು ಹೀಗಿದ್ದ ನನಗೆ ನಾನು ಯಾತಕ್ಕೆ ಅಯ್ಯೋ ಯಾರಾದ್ರೂ ಏನಾದ್ರು ಕೊಡ್ರಪ್ಪ ಮಾಡ್ರಪ್ಪ ಅಂತ ಹೇಳಿ ಕೈ ಬಿಡ ಯಾಕ ಗಾಳಿ ಅಂದ್ರೆ ಇನ್ನೊಬ್ಬರ ಕೈ ಹೊಡ್ತೀವಲ್ಲ ಹೋಗ್ಬಿಟ್ಟು ನಂಗೆ ಯಾರಾದ್ರು ಏನೋ ಸಹಾಯ ಮಾಡ್ರಪ್ಪ ಏನೋ ಕೊಡ್ರಪ್ಪ ಎಂಥ ದೈನ್ಯಾವಸ್ಥೆ ಇದು. ಜಗದಾತ್ಮನಾದ ಪರಮಾತ್ಮನಾಗಿ ಇದ್ದುಕೊಂಡಂತ ಈತ ಎಲ್ಲರ ಕಾಲು ಇಟ್ಕೊಳ್ತಾನೆ, ಎಲ್ಲರೂ ಬೇಡ್ಕೊಳ್ತಾನೆ. ಎಂಥ ಹೀನ ಸ್ಥಿತಿ ಇವನಿಗೆ ಅಂದ್ರೆ ಅಯ್ಯೋ ಪಾಪವೇ ಸಾಕ್ಷಾತ್ ಜಗದೀಶ್ವರ ಕಣ ನೀನು ಆ ಬ್ರಹ್ಮಾಂಡಕ್ಕೆ ಆತ್ಮನಾಗಿರುವನು, ಸರ್ವವ್ಯಾಪಕನಾದ ಪರಮಾತ್ಮ ನಿತ್ಯ ತೃಪ್ತನು, ಸಮಸ್ತ ಜ್ಞಾನೀಶ್ವರಿಯಾದ ಪರಿಪೂರ್ಣಾಗಿರ್ತಕ್ಕಂತ ನೀನು ಕೂತ್ಕೊಂಡು ದೈನ್ಯತೆ ತಂದ್ಕೊಂಡಿದೆಯಲ್ಲೋ ಯಾತಕ್ಕೋ ಅಂತ ಶ್ರುತಿ ಮಾತು ಕೇಳ್ತಾ ಇದೆ. ಅಂಥವನಾಗಿ ಇಂಥವನ ಬಿಟ್ಟಲ್ಲೋ ಜಗತ್ ಕಾರಣಾಗಿರ್ತಕ್ಕಂಥ ನೀನು ಸವಾಯೇಷ ಬುರುಹು ಅನ್ನರ ಸಮಯ ಶತ್ರುಜ್ಞಾನ ಅಂತ ಆಗಿರ್ತಕ್ಕಂಥ ಪರಮಾತ್ಮ ಕೂತ್ಕೊಂಡು ಈ ಹೆಣ ನಾನು ಹೊಂದ್ಕೊಂಡ್ಬಿಟ್ಟು ಹಾಕಟ್ರಿ ಅಯ್ಯೋ ಹಣೆ ಬರವೆ ಬಿಲ್ ಗೇಟ್ಸ್ ಮಗ ಮನ ಮನೆಗೆ ಅಮ್ಮ ಭಿಕ್ಷಾಯಿ ಭಿಕ್ಷಾ ಕೊಡ್ರಮ್ಮ ಅಮ್ಮ ತಾಯಿ ಭಿಕ್ಷಾ ಕೊಡ್ರಿ ಅಂತ ಬಿಲ್ ಗೇಟ್ಸ್ ತಾಯಿ ಮನ ಮನೆ ಭಿಕ್ಷೆ ಕೇಳಂಗ ಜಗದೀಶನಾಗಿರ್ತಕ್ಕಂಥ ಪರಮಾತ್ಮ ಕೂತ್ಕೊಂಡು ಈ ಐದೂವರೆ ಅಡಿ ಆರಡಿ ಇದನ್ನ ದೇಹ ನಾನು ಹೊಂದ್ಕೊಂಡು ಅಯ್ಯೋ ಸುಖಕೊಂಡ್ಬಿಟ್ಟ ಏನ್ ಹೇಳ ಇವನ್ ಹಣೆ ಬರೋಣ ಅಂತ ಶ್ರುತಿ ಮಾತ್ರ ತಲೆ ತಚ್ಚಿಕೊಳ್ತಾ ಇದೆ. ಆ ಈ ಪರಮಾತ್ಮ ಯಥಾ ಸರ್ವಗತಂ ಸರ್ವವ್ಯಾಪಿ ಸತ್ ಸೂಕ್ಷ್ಮ ಸೂಕ್ಷ್ಮ ಭಾವಾತ್ ಯಥಾ ಸರ್ವಗತಂ ವ್ಯಾಪ್ಯಾಪಿ ಸೂಕ್ಷ್ಮ ಸೂಕ್ಷ್ಮ ಭಾವಾತ್ ಆಕಾಶಂ ಖಂ ನ ಉಪಲಿಪ್ಯತೆ ಆಕಾಶಂ ಖಂ ನ ಉಪಲಿಪ್ಯತೆ ಸಂಬದ್ಧತೆ ಸಂಬದ್ಧತೆ ಸರ್ವತ್ರ ಅವಸ್ಥಿತಃ ಸರ್ವತ್ರ ಅವಸ್ಥಿತಃ ದೇಹೇ ತಥಾ ಆತ್ಮನೋಪಲಭ್ಯತೆ ದೇಹೇ ತಥಾ ಆತ್ಮನ ಉಪಲಭ್ಯತೆ ದೇಹೇ ತಥಾ ಆತ್ಮನೋಪಲಭ್ಯತೆ ಅಷ್ಟೇ ಉತ್ತರಾರ್ಧ. ಹೇಗೆ ಎಲ್ಲಾ ಕಡೆಯೂ ವ್ಯಾಪಿಯಾಗಿದ್ದರೂ ಸೂಕ್ಷ್ಮವಾಗಿರುವುದರಿಂದ ಸೂಕ್ಷ್ಮ ಭಾವ ಇರುವುದರಿಂದ ಆಕಾಶ ಅಂದ್ರೇನು ಕೊಮ್ಮಂದ್ರು ಆಕಾಶ ಸ್ವಲ್ಪ ಅರ್ಥ ಆಗ್ತಿತ್ತು ಕೊಮ್ಮಂದ್ರೆ ಅರ್ಥವಲ್ಲ ಆಕಾಶ ಅಂದ್ರೆ ಮೂಲಪದ ಕಮ್ ಅನ್ನೋದು ಭಾಷ್ಯವಂತೆ ರೀ ಆಕಾಶ ಕಮ್ಮಿಗಿದ್ರು ಆಕಾಶ ಸ್ವಲ್ಪ ಅರ್ಥ ಆಗತ್ತೆ ಕಣ್ರಿ ಗೊತ್ತಿರ್ಲಿ ಅಂತ ಇನ್ನೊಂದು ಇನ್ನೊಂದು ಪರ್ಯಾಯ ಪರ್ಯಾಯ ಗೊತ್ತಿರ್ಲಿ ಅಂತ ತೋರಿಸಿದಾರೆ ಅಷ್ಟೇ ಕಮ್ ಅಂತಂದಿದೆ. ಅಲ್ಲ ಇದರಲ್ಲಿ ಅಮರಕೋಶದಲ್ಲಿ ಅಂಬರಂ ವ್ಯೋಮ ವ್ಯೋಮ ವ್ಯೋಮಣಿಯ ಅದ ಹಂಸಾಕಾಶ ವಿಹಾಯ ಮುಂದಕ್ಕೆ ಸಿಗ್ತಾ ಇದೆ ಹಿಂದೆ ಗ್ಯಾಪ್ ಆಗ್ತಿಲ್ಲ. ವ್ಯೋಮ ಅಂಬರ ಕಮ್ಮು ಆಕಾಶ ವಿಹಾಯಸ ಇದೆಲ್ಲ ಪರ್ಯಾಪದ ಅಂತ ಅಮರಕೋಶದಲ್ಲಿ ಒಂದು ಶ್ಲೋಕದ ಪಟ್ಟಿ ಮಾಡಿದೆ. ವ್ಯೋಮ ವ್ಯೋಮಿ ವ್ಯೋಮ ವ್ಯೋಮಿ ಏನು ಒಂದೇ ಅಲ್ಲ ಯಥಾ ಪ್ರಕಾಶ ಯತ್ಯೇಕಃ ಯಥಾ ಪ್ರಕಾಶ ಯತ್ಯೇಕಃ ಕೃತ್ಸಂ ಲೋಕಮಿಮಂ ಬ್ರವಿಃ ಕೃತ್ಸಂ ಲೋಕಮಿಮಂ ಬ್ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸಂ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸಂ ಪ್ರಕಾಶಯತಿ ಭಾರತ ಪ್ರಕಾಶಯತಿ ಭಾರತ ಯಥಾ ಪ್ರಕಾಶ ಯತ್ಯೇಕಃ ಕೃತ್ಸಂ ಲೋಕಮಿಮಂ ಬ್ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸಂ ಪ್ರಕಾಶಯತಿ ಭಾರತ ಯಥಾ ಪ್ರಕಾಶಯತಿ ಏಕಃ ಕೃತ್ಸ್ನಂ ಲೋಕಂ ಇಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಇದು ಹಿಂದಿನ 32ನೇ ಶ್ಲೋಕ ಆಕಾಶ ದೃಷ್ಟಾಂತ, ಇದು ರವಿ ದೃಷ್ಟಾಂತ. ಏನು ವ್ಯತ್ಯಾಸ ಅಂದರೆ ಆಕಾಶ ದೃಷ್ಟಾಂತದಲ್ಲಿ ಸೂಕ್ಷ್ಮತ್ವ ವ್ಯಾಪಿತ್ವ ಇದೆ, ಅಲೇಪಕತ್ವ ಅಲೇಪಕತ್ವ ಅಂಟ್ಕೊಳ್ಳಿ ಅನ್ನೋದು. ಆಕಾಶದಂತೆ ಸೂಕ್ಷ್ಮನು ವ್ಯಾಪಕನು ಆಗಿರುವುದು ಆಕಾಶ ಹೇಗೆ ಅಂಟ್ಕೊಂಡಿರೋ ಹಾಗೆ ಅಂಟ್ಕೊಂಡಿಲ್ಲ ಅಂತ. ರವಿ ದೃಷ್ಟಾಂತದಲ್ಲಿ ಎಲ್ಲ ಕಡೆಯಲ್ಲಿ ಇದ್ರೂ ಕೂಡ ಅವನು ಅತಿರಿಕ್ತನಾಗಿದೆ, ಬೆಳಗ್ತಾ ಇದ್ದಾನೆ. ಸೂರ್ಯ ಹೇಗೆ ಎಲ್ಲವನ್ನು ತೋರಿಸುತ್ತಾರೋ ಆ ರೀತಿ ಆತ್ಮನು ಎಲ್ಲವನ್ನು ಬೆಳಗ್ತಾ ಇದ್ದಾನೆ ಅಂತ. ಆತ್ಮನು ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಬೆಳಗುವನು ಅನ್ನೋ ಅಂಶವನ್ನು ರವಿ ದೃಷ್ಟಾಂತ ತೋರಿಸ್ತಾ ಇದ್ದಾರೆ, ಅತಿರಿಕ್ತನಾಗಿದ್ದಾನೆ ಅಂತ.
ಅದು ಆಕಾಶ ದೃಷ್ಟಾಂತದಲ್ಲಿ ಎಲ್ಲವೂ ಆಗ್ಬಿಟ್ಟು ಎಲ್ಲಕ್ಕೂ ಎಲ್ಲ ಸಂಪರ್ಕ ಇದೆ ಅಂತ ಈ ತಪ್ಪಿಸ್ತಾ ಬಂದ್ರೆ ಎಲ್ಲವೂ ಆಗಿ ಎಲ್ಲದರ ಕೂಡ್ಕೊಂಡವನಾದರೂ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಸೂರ್ಯನಂತೆ ಎಲ್ಲವನ್ನು ಬೆಳಗುವನಾಗಿದ್ದಾನೆ ಅಂತೇಳಿ ರವಿ ದೃಷ್ಟಾಂತದಿಂದ ಆತ್ಮನ ಸ್ವಯಂ ಜ್ಯೋತಿ ಪ್ರಕಾಶಕತ್ವ ತೋರಿಸ್ತಾ ಇದ್ದಾರೆ. ಆಕಾಶ ದೃಷ್ಟಾಂತದಿಂದ ವ್ಯಾಪಕತ್ವ ಸರ್ವಾತ್ಮತ್ವ ತೋರಿಸ್ತಾ ಇದೆ. ಯಥಾ ಹೇಗಪ್ಪ ಅಂದ್ರೆ ರವಿಹೀನ ಸೂರ್ಯನು ಇಮಂ ಲೋಕಂ ಕೃತ್ಸಂ ಈ ಎಲ್ಲ ಲೋಕವನ್ನು ಏಕಃ ತಾನು ಒಬ್ಬನೇ ಇದ್ದು ಪ್ರಕಾಶ ಇತಿ ಬೆಳಗುತ್ತಿದ್ದಾನೋ. ಏಕತ್ವ ಒಂದು, ಪ್ರಕಾಶಕತ್ವ ಒಂದು, ಎರಡು ವಿವಕ್ಷಿತ. ಅಲ್ಲಿ ಏಕತ್ವ ಸಂಖ್ಯೆಯಿಂದ ಒಂದು, ಇದು ಏಕಮೇವ ಅದ್ವಿತೀಯ ಒಂದು. ಅಲ್ಲಿ ಭೌತಿಕವಾದ ಬೆಳಕು, ಇವನ ಬೆಳಕು ಸೂರ್ಯ ಸಹಿತವಾದ ಅವಸ್ಥೆಯ ಬೆಳಕು. ಸೂರ್ಯ ಸಹಿತವಾದ ಅವಸ್ಥೆಯನ್ನೇ ಬೆಳಗ್ತಾ ಇದ್ದಾನೆ ಆತ್ಮ. ಅವನು ಸೂರ್ಯ ತನಗಿಂತ ವ್ಯತಿರಿಕ್ತವಾಗಿರ್ತಕ್ಕಂಥ ಲೋಕಗಳನ್ನು ಬೆಳಗ್ತಾ ಇದ್ದಾನೆ. ತನ್ನನ್ನು ಬೆಳಗ್ತಾ ಇದ್ದಾನೆ, ನಾವು ಆರೋಪ ಮಾಡ್ಬೋದು ತನ್ನನ್ನು ಬೆಳಗೋದು ಬೆಳಗದೇ ಇರೋದು ಎರಡು ಇಲ್ವೇ ಇಲ್ಲ, ಅದೇ ಸ್ವರೂಪ. ಆಗಲಿ, ಹೇಗೆ ಸೂರ್ಯನು ಈ ಎಲ್ಲ ಲೋಕವನ್ನು ತಾನು ಒಬ್ಬನೇ ಇದ್ಕೊಂಡು ಹೇಗೆ ಬೆಳಗ್ತಾ ಇದ್ದಾನೋ ಅದೇ ರೀತಿ ಕ್ಷೇತ್ರಿ, ಕ್ಷೇತ್ರಿಂದ ಯಾರೋ ಜೀವ ಪರಮಾತ್ಮ. ಕೃತ್ಸನಂ ಕ್ಷೇತ್ರಂ ಅಂದ್ರೆ ಏನು? ಕ್ಷೇತ್ರ ಅಂದ್ರೇನು? ಅನಾತ್ಮ. ಅನಾತ್ಮ ದೃಶ್ಯ ಕ್ಷೇತ್ರ ಅವ ಎಲ್ಲ ಪೂರ್ತಿ ದೃಶ್ಯ ಅಷ್ಟಕ್ಕೂ ಕ್ಷೇತ್ರ ಅಂತ ಮಹಾಭೂತಾದಿ ದೃಶ್ಯ ಅಂತ ಎಲ್ಲ ಕ್ಷೇತ್ರ ಕೃತ್ಸಂ ಕ್ಷೇತ್ರ ಸಂಪೂರ್ಣ ಕ್ಷೇತ್ರವನ್ನು ಹೇ ಭಾರತ ಭರತವಂಶೋತ್ಪನ್ನನಾದ ಅರ್ಜುನನೇ ಆತ್ಮನು ಆ ರೀತಿ ಬೆಳಗ್ತಾ ಇದ್ದಾನೆ ಅಂದರೆ ಅವಿಕ್ರಿಯನಾಗಿ. ಸೂರ್ಯನು ಬೆಳಗುವಾಗ ಹೇಗೆ ಅವಿಕ್ರಿಯನಾಗಿ ಬೆಳಗ್ತಾನೋ ಆತ್ಮನು ಅವಿಕ್ರಿಯನಾಗಿ ಬೆಳಗ್ತಾ ಇದ್ದಾನೆ. ಸೂರ್ಯ ಹೇಗೆ ಅಮೇಜನ್ನ ಬೆಳಕಿದ್ರು ಗಂಗೆ ಬೆಳಗಿದ್ರು ಅದು ಅಂಟ್ಕೊಳ್ಳೋದಿಲ್ವೋ ಹಾಗೆ ಆತ್ಮ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅಲೇಪಕತ್ವ ಅವಿಕ್ರಿಯತ್ವ ಎರಡು ತೋರಿಸ್ತಾ ಇದ್ದಾನೆ. ಸೂರ್ಯ ದೃಷ್ಟಾಂತದಲ್ಲಿ ಸೂರ್ಯ ಹೇಗೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಸೂರ್ಯ ಹೇಗೆ ಕ್ರಿಯೆ ಮಾಡುತ್ತಿಲ್ಲ ಇರೋ ರೂಪದಲ್ಲಿ ಇರೋದ್ರಿಂದ ಬೆಳಗ್ತಾ ಇದ್ದಾನೋ ಹಾಗೆ ಆತ್ಮನು ಬೆಳಗಿಸಿಕೊಂಡ ಪ್ರಪಂಚ ಆತ್ಮ ಇರುವಿಕೆಯಿಂದಲೇ ಬೆಳಗ್ತಾ ಇದ್ದಾನೆ. ಬೆಳಗಿದರೂ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಇದು ನಮ್ಮ ಸ್ವಭಾವ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಕೂಡ ಅವಸ್ಥೆಯನ್ನೇ ಬೆಳಗುವನಾಗಿದ್ರು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ದೇಹೇಂದ್ರ ಮನೋಬುದ್ಧಿಗೂ ಅಂಟ್ಕೊಂಡಿಲ್ಲ, ದೇಹೇಂದ್ರ ಮನೋಬುದ್ಧಿಗೆ ಗೋಚರವಾದ ಶಬ್ದ ಸ್ಪರ್ಶ ಗಂಧಕ್ಕೂ ಅಂಟ್ಕೊಂಡಿಲ್ಲ, ಪಂಚಭೂತಕ್ಕೂ ಅಂಟ್ಕೊಂಡಿಲ್ಲ, ನಾಮರೂಪಕ್ಕೂ ಅಂಟ್ಕೊಂಡಿಲ್ಲ. ಸರ್ವಾತೀತನಾಗಿರುವ ಚಿನ್ಮಾತ್ರನಾದ ಅಖಂಡವಾದ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪನೇ ನಾನಾಗಿದ್ದೀನಿ ಅನ್ನೋ ಅನುಸಂಧಾನದಲ್ಲಿಯೇ ಯಾವಾಗಲೂ ಇದ್ಬಿಟ್ಟ ಅಂದರೆ ಬೇಡ ಬೇಡ ಅಂದ್ರೆ ಮುಕ್ತನಾಗ್ಬಿಡ್ತಾನೆ ಅವನು. ಮುಕ್ತನಾಗೇ ಬಿಡ್ತಾನೆ, ಬೇಡ ಬೇಡ ಅಂದ್ರೆ ಮುಕ್ತನಾಗ್ತಾನೆ. ಯಾಕೆ ಬೇಡ ಅಂತಾನೆ ಅವನು? ಆ ಅನುಸಂಧಾನದಲ್ಲೇ ಇದ್ದವನು ಮುಕ್ತನಾಗೋಕ್ಕೆ ಎಷ್ಟೊತ್ತು? ಯಾಕೆ ನಮ್ಗೆ ಆಗೋಕ್ಕಾಗ್ತಾ ಇಲ್ಲ ಇರೋಕ್ಕೆ? ಈ ಅನುಸಂಧಾನ ಇರೋಕ್ಕಾಗದೇ ಇರೋಕ್ಕೆ ಏನೇನು ಕಾರಣ? ಬಾಹ್ಯ ವಿಷಯಾಸಕ್ತಿ ಒಂದು, ಎರಡನೇದು ಇದರ ಪರಿಚಯ ಇಳಿದಿರೋದು ಎರಡನೇದು, ಮೂರನೇದು ಇದೇ ಬೇಕು ಅನ್ನೋ ತಹತಹತೆ ಇಳಿದಿರೋದು, ನಾಲ್ಕನೇದು ಏನು ಹೇಳ್ತೀರಾ? ಯೋಗ್ಯತೆ ಇಲ್ಲ ಅಂತಃಕರಣಕ್ಕೆ, ಯೋಗ್ಯತೆ ಸಂಪಾದನೆ ಮಾಡ್ಕೊಂಡಿಲ್ಲ, ಯೋಗ್ಯತೆ ಇದೆಯದೇ ಕಂಡ್ಕೊಳ್ಕೋಗಲ್ಲ. ಬಾಕಿ ವಿಷಯಾಸಕ್ತಿ ಇದ್ದು ಆಗೋಲ್ಲ, ಪರಿಚಯ ಇದೆಯದು ಆಗೋಲ್ಲ, ಆ ತಹತಹತೆ ಇದೆಯಾದ್ರೂ ಆಗೋಲ್ಲ. ಇವಾಗ ಸಾಮಾನ್ಯ ಲೌಕಿಕ ಮನುಷ್ಯ ಅವನಿಗೆ ಈ ವೇದಾಂತ ವಿಷಯದಲ್ಲಿ ಆಸಕ್ತಿ ಹೇಗೆ ಬರೆಸೋದು, ಬರೆಸೋದಕ್ಕೆ ಏನು ಮಾಡ್ಬೋದು? ನಿಮ್ಮ ಯಜಮಾನರೇ ಇದ್ದಾರೆ, ಅವ್ರಿಗೆ ಅಯ್ಯೋ ಯಾಕಪ್ಪ ಇದಲ್ಲ ಅಂತ ಅಂತಾರೆ ಯಾರೊಬ್ರು. ಅವರಿಗೆ ಈ ವೇದಾಂತದ ಆಸಕ್ತಿ ಬರೋ ಮಾಡೋಕ್ಕೆ ಏನು ಮಾಡಬೇಕು, ಏನು ಮಾಡಬಹುದು ಅವರಿಗೆ? ಯಾಕೆ ಪ್ರಯತ್ನ ಪಡಬೇಕು ಅಂತ ನಾನು ಕೇಳೋದು, ಪ್ರಯತ್ನ ಯಾಕೆ ಪಡಬೇಕು? ಅವರಿಗೆ ಟೈಮ್ ಬಂದಾಗ ಅವರಿಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಟೈಮ್ ಬರುತ್ತೆ ಅನ್ಸುತ್ತೆ ನನಗೆ ಬಂದಾಗ ಅವರಿಗೆ ಅನ್ನೋದು. ಒಂದ್ ರೀತಿ ನಾವು ಪ್ರಯತ್ನ ಪಟ್ಟರು ಫಲವಾಗದೆ ಸಮಾಧಾನ ಮಾಡ್ಕೊಳಕ್ಕೆ. ಆದ್ರೆ ಈ ತಾಯಿಗೆ ಹೇಗೆ ತನ್ನ ಮಗುವಿನಲ್ಲಿ ಒಂದು ಒಳ್ಳೇದಾಗಲಿ ಅಂತ ಪ್ರಯತ್ನ ಇದ್ದೇ ಇರುತ್ತೋ, ಸರ್ವಾತ್ಮ ಭಾವ ಪಡ್ಕೊಂಡಂತ ಜ್ಞಾನಿಗೆ ಎಲ್ಲರೂ ತಿಳ್ಕೋಗ್ಲಿ ಅನ್ನೋ ಸ್ವಲ್ಪ ಆಸೆ ಇರುತ್ತೆ. ಪ್ರಯತ್ನ ಪಡ್ತಾನೆಪ್ಪ, ಯಾಕೆ ಪಡ್ಬೇಕು ಅಂದ್ರೆ ಅದು ಬೆಂಕಿ ಯಾಕೆ ಸುಡ್ಬೇಕು ಅಂತ ಕೇಳಿದ್ರೆ ಅದು ಅವನ ಸ್ವಭಾವ. ಸೂರ್ಯ ಯಾಕೆ ಬೆಳಗ್ಬೇಕು ಅಂದ್ರೆ ಸ್ವಭಾವ. ಹಾಗೆ ಭಗವಂತನಿಗೆ ಹೇಗೆ ಕಾರುಣ್ಯ ಇದೆಯೋ ಹಾಗೆ ಭಗವತ್ ಸ್ವರೂಪವನ್ನು ಕಂಡ್ಕೊಂಡವರು ಎಲ್ಲರೂ ಇದನ್ನು ಕಂಡ್ಕೊಳ್ಳಿ ಅನ್ನುವಂತಹ ಒಂದು ಇದಿರುತ್ತೆ. ಇವೋ ಕೃತಾರ್ಥರಾಗಲಿ ಕಂಡ್ಕೊಳ್ಳಿ, ಸರ್ವಾತ್ಮ ಭಾವ ಇದೆಯಲ್ಲ. ಈಗ ತಾಯಿಗೆ ಎಲ್ಲ ಮಕ್ಕಳಲ್ಲೂ ಪ್ರೇಮ ಇರುತ್ತೆ. ಓ ಮಗು ಏನಾದ್ರು ಮಾಡ್ಕೊಳ್ಳಿ ನಂಗೆ ಏನು ಅಂತ ಅನ್ನಲ್ಲಪ್ಪ. ಮಗುಗೆ ನೋವಾದ್ರೆ ಇನ್ನೊಂದಾದ್ರೆ ಏನಾಗಿದೆ ಎಂತಾಗಿದೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ. ಯಾಕೆ ಕರ್ಕೊಂಡು ಹೋಗ್ಬೇಕು, ಯಾಕೆ ಮಾಡ್ಬೇಕು ಅಂದ್ರೆ, ಯಾಕೆ ಮಾಡ್ಬೇಕು ತಾಯಿ? ಸವಿತಾನ ಮಾಡ
ಮಧ್ಯದಲ್ಲೇ ಮಧ್ಯದಲ್ಲೇ ಇದ್ದ ಸವಿತಾ ಸವಿತಾ ನಮ್ಮ ಅಕ್ಕನ ಅಣ್ಣನ ಮಗಳು ಈಕೆ ಬರೋ ಅಲ್ವಾ ಸಿಗಲಿಲ್ವಾ ಸವಿತಾದೇ ಸಿಗ್ತಾ ಇಲ್ಲ ಅವರಿಗೆ ಅದ ಹೇಳಮ್ಮ ಕೇಳಿಸ್ತಾ ಇಲ್ಲ ಹೇಗೆ ಮಹಾರಾಜರು ರಾಮನಾಮ ಉಪದೇಶ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು ಹಾಗೆ ಪ್ರತಿಯೊಬ್ಬರು ಅದೇ ದಾಷ್ಟಾಂತ ದೃಷ್ಟಾಂತ ಆಗ್ಲಿಲ್ಲ ಅದು ಗೊತ್ತೇ ಇಲ್ವಲ್ಲ ಮಾಡಿದ್ರೆ ಅಂತ ಎಲ್ಲಿ ಗೊತ್ತು ಎಲ್ರಿಗೂ ನೀವಂತೀರ ಮಾಡಿದ್ರು ಅಂತ ಅದೆಲ್ಲಿ ಗೊತ್ತು ಎಲ್ರಿಗೂ ಮಹಾರಾಜ ಮಾಡಿದ್ರು ನೀವು ಸಿದ್ಧ ಇಟ್ಕೊಂಡ್ಬಿಟ್ರೆ ಮಹಾರಾಜ ಮಾಡಿದ್ರು ನೀವು ನೋಡ್ತಿರನ್ನ ನಿಮ್ಗೆ ಗೊತ್ತನ ಯಾವಾಗಲೂ ದೃಷ್ಟಾಂತ ಸಾಧ್ಯ ಆಗ್ಬಾರ್ದು ಸಿದ್ಧ ಆಗಿರ್ಬೇಕು ಬೀಜಾಂಕುರಾಕ್ಷೋ ದೃಷ್ಟಾಂತ ಸದಾ ಸಾಧ್ಯ ಸಮೋಹಿ ಸಹ ನಹಿ ಸಾಧ್ಯ ಸಮೋಹೇತು ಸಿದ್ಧವು ಸಾಧ್ಯ ಯುಜ್ಯತೆ ಮಹಾರಾಜ ಮಾಡಿದ್ದಾರೆ ಅಂತ ಎಲ್ಲಿ ಪ್ರೂವ್ ಎಲ್ಲಿದೆ ನೀವು ಹೇಳ್ಬಿಟ್ಟು ನಿಮ್ ನಂಬಿಕೆ ನಮಗೆ ಗೊತ್ತಿಲ್ಲಪ್ಪ ಎಲ್ರಿಗೂ ಗೊತ್ತಿರೋದ್ ದೃಷ್ಟಾಂತ ಕೊಡ್ಬೇಕಾ ಮಹಾರಾಜನ ಯಾರು ನೋಡಿದಾರೆ ಎಲ್ಲಿ ಕಂಡಿದ್ದಾರೆ ಮ್ಯಾಲೆ ಮಾಡಿದ ಯಾರು ಕತೆ ಓದಿದವರು ಹೇಳ್ತಾರೆ ಅಷ್ಟೇ ಎಲ್ರು ಎಲ್ಲಿ ಒಪ್ಕೊಳ್ತಾರೆ ಅದು ದೃಷ್ಟಾಂತ ಆಗದೆ ಅವ್ರದ್ದು ಮ್ಯೂಟ್ ಆಯ್ತು ಮಾಡ್ಕೊಡ್ರಾ ಹ್ಞೂ ಸರಿ ಆಗಿದೆ ಮಾಡ್ಕೊಂಡ್ರೆ ಉತ್ತರ ಇಲ್ಲ ಅಂತ ಆಯ್ತು ನನ್ನಲ್ಲಿ ಹಾಕ್ಕೊಳ್ಳೆ ಏನು ಬರ್ತದೆ ಹಾಗೆ ಇಡೀ ಸಮಸ್ತ ಕ್ಷೇತ್ರವನ್ನು ಕ್ಷೇತ್ರಿಯಾದ ಪರಮಾತ್ಮನು ರವಿಯಂತೆಯೇ ಬೆಳಗ್ತಾ ಇದ್ದಾನೆ ಅವಿಕ್ರೀನಾಗಿ ಬೆಳಗ್ತಾ ಇದ್ದಾನೆ ಅಸಂಗನಾಗಿದ್ದಾನೆ ಅಂಟುಕೊಂಡಿಲ್ಲ ಅಸಂಗತ್ವ ಮತ್ತೆ ಸ್ವಯಂ ಜ್ಯೋತಿಷ್ಟ ಎರಡನ್ನ ರವಿ ದೃಷ್ಟ ಅಂತ ತಗೋಬೇಕು ಕಿಂಚ ಯಥಾ ಪ್ರಕಾಶಯತಿ ಅವಭಾಸಯತಿ ಕಿಂಚ ಯಥಾ ಪ್ರಕಾಶಯತಿ ಅವಭಾಸಯತಿ ಏಕಃ ಕೃತ್ಸಂ ಲೋಕಂ ಇಮಂ ಏಕಃ ಕೃತ್ಸಂ ಲೋಕಂ ಇಮಂ ರವಿಃ ಸವಿತಾ ಆದಿತ್ಯಃ ರವಿಃ ಸವಿತಾ ಆದಿತ್ಯಃ ಸೂರ್ಯ ಯಾಕೆ ಕೊಡ್ಲಿಲ್ವಪ್ಪ ಸೂರ್ಯ ಇನ್ನು ಹತ್ತದು ಆದಿತ್ಯ ಸವಿತಾ ಎರಡು ಸ್ವಲ್ಪ ದೂರಪ್ಪ ಸೂರ್ಯ ಅಂದ್ರೆ ಹತ್ತಿರ ಆಗ್ತಿತ್ತು ಯಾಕೋ ಭಾಷೆಗಾರ ಸೂರ್ಯ ಗ್ಯಾಪ್ ಆಗಲಿಲ್ಲ ತಥಾ ತದ್ವತ್ ಮಹಾಭೂತಾದಿ ದೃಷ್ಟಾಂತಂ ಕ್ಷೇತ್ರಂ ಏಕ ಸನ್ ಪ್ರಕಾಶಯತಿ ತಥಾ ತದ್ವತ್ ಮಹಾಭೂತಾದಿ ದೃಷ್ಟಾಂತಂ ಸನ್ ಪ್ರಕಾಶಯತಿ ಹೇಗೆ ಬೆಳಗುತ್ತಾನೋ ತೋರಿಸುತ್ತಾನೋ ಒಬ್ಬನೇ ಆಗಿದ್ದು ಎಲ್ಲವನ್ನು ಇಡೀ ಲೋಕವನ್ನು ಯಾರೋ ರವಿ ರವಿಂದ್ರ ಸವಿತಾ ಅಂದ್ರೆ ಆದಿತ್ಯ ಈ ಎಲ್ಲಾ ಲೋಕ ಇಮಂ ಈ ಎಲ್ಲಾ ಲೋಕವನ್ನು ತೋರಿಸ್ತಾನೋ ಬೆಳಗ್ತಾನೋ ಅದೇ ರೀತಿ ತದ್ವತ್ ಅದೇ ರೀತಿ ಮಹಾಭೂತಾದಿ ಸತ್ಯಂತವಾದ ಸಂಪೂರ್ಣ ಕ್ಷೇತ್ರವನ್ನ ತಾನು ಒಬ್ಬನೇ ಆಗಿದ್ದುಕೊಂಡು ಸೂರ್ಯ ಸಹಿತವಾದ ಜಗತ್ತನ್ನು ಬೆಳಗ್ತಾನೆ ಸೂರ್ಯ ತನಗಿಂತ ಬೇರೆದನ್ನು ಬೆಳಗಿದ್ರೆ ಸೂರ್ಯನನ್ನು ಮುಷ್ಟಿ ಇಟ್ಕೊಂಡ್ಬಿಟ್ಟಿದ್ದಾನೆ ಇಡೀ ಅವಸ್ಥೆಯನ್ನೇ ಬೆಳಗ್ತಾ ಇದ್ದಾನೆ ಪಾ ಏನ್ರಿ ಶಕ್ತಿ ಒಂದು ಅವಸ್ಥೆ ಎಷ್ಟು ದೊಡ್ಡದು ಅಧ್ಯಾತ್ಮ ಅಧಿಭೂತ ಅಧಿದೈವ ನಾಮರೂಪಾತ್ಮಕ ಇಡೀ ದೃಶ್ಯ ಪ್ರಪಂಚವನ್ನೇ ಒಮ್ಮೆಗೆ ಬೆಳಗ್ತಾ ಇದ್ದಾನೆ ಅಟ್ ಎ ಟೈಮ್ ಅದನ್ನು ಅರ್ಥ ಮಾಡ್ಕೊಳಕ್ ಬುದ್ಧಿಗೆ ಆಗುವುದಿಲ್ಲವಾದ್ರಿಂದ ಅದೇ ಒಟ್ಟಿಗೆ ಒಂದ್ ಕಾಲಕ್ಕೆ ಒಂದೊಂದೇ ಕಾಲ ಬೆಳಗಬೇಕು ಒಟ್ಟಿಗೆ ಹೆಂಗ್ ಬೆಳಗಕ್ಕಾಗತ್ತೆ ಕುರ್ಚಿನು ಆ ಬಾಗಿಲನ್ನು ಒಂದೇ ಕಾಲ ನೋಡಕ್ಕಾಗತ್ತಾ ಬಾಗಿಲು ನೋಡ್ಬೇಕಾದ್ರೆ ಕುರ್ಚಿ ಬಿಡಬೇಕು ಕುರ್ಚಿ ಬಾಗಿಲು ಬಿಡ್ಬೇಕು ಒಟ್ಟಿಗೆ ಹೇಗೆ ಬೆಳಗ್ತಾನೆ ಅಂದ್ರೆ ಅವನಲ್ಲಿ ಅರಿವೇ ಸ್ವರೂಪವಾದ್ರಿಂದ ಅರಿವೇ ಎಲ್ಲವಾಗ ತೋರ್ತಾ ಇರೋದ್ರಿಂದ ಅರಿವು ಬಿಟ್ಟು ಅವ್ನಿಗೆ ಇಲ್ಲವಾದ ಬೆಳಗ್ತಾನೆ ಅನ್ನೋ ನೀವು ಬುದ್ಧಿಗೆ ಅರ್ಥವಾಗುವುದಿಲ್ಲವಾದ್ರಿಂದ ಹೇಗೆ ನೀನು ಪ್ರಶ್ನೆ ಮಾಡ್ತೀಯ ಅಷ್ಟೇ ಇದು ಬುದ್ಧಿಗೆ ಅರ್ಥವಾಗುವುದಲ್ಲ ಬುದ್ಧಿಯನ್ನು ಅರ್ಥ ಮಾಡ್ಕೊಳಕ್ ಹೋಗಬೇಡ ಬುದ್ಧಿಯನ್ನು ಬಿಟ್ಟು ಸಾಕ್ಷಿಯಾಗಿ ನಿಂತ್ಕೊಂಡು ಅರ್ಥ ಮಾಡ್ಕೋಬೇಕೆ ಹೊರತು ಬುದ್ಧಿಯಿಂದ ತರ್ಕ ಮಾಡಬೇಡ ಬುದ್ಧಿಗೆ ಗೊತ್ತಾಗೋದಲ್ಲ ಬುದ್ಧಿಗೆ ಹೌದು ಬುದ್ಧಿಗೆ ಒಂದೊಂದಾಗೆ ಅರಿಯಕ್ಕಾಗೋದು ಒಟ್ಟಿಗೆ ಎರಡು ಅರಿಯಕ್ಕಾಗಲ್ಲ ಆದ್ರೆ ಪ್ರಮಾತ ಪ್ರಮಾಣ ಪ್ರಮೇಯ ಮೂರನ್ನು ಒಮ್ಮೆಗೆ ಒಂದು ಮುಷ್ಟಿ ಮೂರನ್ನು ಹಿಡ್ಕೊಳ್ಳೋ ಹಾಗೆ ಇಡೀ ಇಡೀ ವಿಶ್ವವನ್ನೇ ಹಿಡ್ಕೊಂಡಿದೆ ಆ ಚೈತನ್ಯ ಅನುಭವ ಹಿಡ್ಕೊಂಡಿದೆ ತಾನು ಒಬ್ಬನೇ ಇದ್ದು ಮಲಗಿದ್ದಾನೆ ಒಬ್ಬನೇ ಯಾರು ಕಹ ಕ್ಷೇತ್ರಿ ಪರಮಾತ್ಮ ಇತ್ಯರ್ಥ ಕ್ಷೇತ್ರ ಉಳ್ಳವರು ಯಾರದ್ದು ಕ್ಷೇತ್ರವೋ ಯಾರು ಕ್ಷೇತ್ರ ಸ್ವಾಮಿಯೋ ಅವನು ಕ್ಷೇತ್ರಿ ಧನಿ ಧನ ಉಳ್ಳವನು ಅವನಿಗೆ ಕ್ಷೇತ್ರ ಉಳ್ಳವನು ಕ್ಷೇತ್ರಕ್ಕೆ ಸಾಕ್ಷಿ ಕ್ಷೇತ್ರ ಸ್ವರೂಪದಾಗಿ ತೋರ್ತಾ ಇರೋನು ಕ್ಷೇತ್ರನ ಕಂಟ್ರೋಲ್ ಮಾಡ್ತಿರೋನು ಪರಮಾತ್ಮನು ಅಂತ ಅರ್ಥ ಅವನು ಇಡೀ ಎಲ್ಲಾ ಲೋಕವನ್ನು ಬೆಳಗ್ತಾ ಇದ್ದಾನೆ ಭಾರತ ಇದಕ್ಕೆ ಅರ್ಥ ಬಂದಿಲ್ಲ ಅರ್ಜುನ ಅಂತ ಬರ್ಬೇಕು ಎಲ್ಲಿ ಅರ್ಜುನ ರವಿದೃಷ್ಟಾಂತಃ ಅತ್ರ ಆತ್ಮನಃ ಅತ್ರ ಆತ್ಮನಃ ಉಭಯಾರ್ಥೋಪಿ ಭವತಿ ಉಭಯಾರ್ಥೋಪಿ ಭವತಿ ರವಿವತ್ ಸರ್ವಕ್ಷೇತ್ರೇಷು ಏಕಃ ರವಿವತ್ ಸರ್ವಕ್ಷೇತ್ರೇಷು ಏಕಃ ಆತ್ಮ
ಅಲೇಪ ಕಷ್ಟ ಐತಿ. ಅಲೇಪ ಕಷ್ಟ ಐತಿ. ಇಲ್ಲಿ ಸೂರ್ಯ ದೃಷ್ಟ ಅಂತವನ್ನ ಆತ್ಮನಿಗೆ ಎರಡು ಅರ್ಥದಲ್ಲಿ ತಗೋಬಹುದು, ಎರಡು ಅರ್ಥದಲ್ಲೂ ಬರುತ್ತೆ. ಹೇಗೆ ಅಂದ್ರೆ ಸೂರ್ಯನಂತೆ ಈ ಆತ್ಮನು ಎಲ್ಲಾ ಕ್ಷೇತ್ರದಲ್ಲೂ ಒಬ್ಬನೇ. ಸೂರ್ಯ ಹೇಗೆ ಒಬ್ಬನೋ ಆತ್ಮನ ಎಲ್ಲಾ ಇದರಲ್ಲೂ ಒಬ್ಬನೇ. ಎರಡನೇದು, ಸೂರ್ಯ ಹೇಗೆ ಯಾವುದಕ್ಕೂ ಅಂಟ್ಕೊಂಡಿಲ್ವೋ ಆತ್ಮ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ನಾವು ಆತ್ಮ ಅನೇಕ ಅನ್ಕೊಂಡಿದ್ವಿ, ನಿಮ್ಮ ಆತ್ಮ ನಿಮ್ದೇ ಹೇಳಿದ ಆತ್ಮ ಅವನ ಆತ್ಮ ಬೇರೆ ಇಲ್ಲ ಇಲ್ಲ. ಸೂರ್ಯ ಹೇಗೆ ಒಬ್ಬನೇನೋ ಎಲ್ಲರ ಶರೀರದಲ್ಲೂ ಒಬ್ಬನೇ ಆತ್ಮ ತೋರಿಸಿರೋದು, ಒಬ್ಬನೇ ಆತ್ಮ ಇರುವವನು. ಸೂರ್ಯ ಹಾಗೆ ಯಾವುದಕ್ಕೂ ಅಂಟ್ಕೊಂಡಿಲ್ವೋ ಆತ್ಮನು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಏಕತ್ವ ಅಲೇಪಕತ್ವ ಎರಡನ್ನು ತಗೋಬೇಕು. ಏಕತ್ವ ಅಂದ್ರೆ ಅದ್ವಿತೀಯವಾದ ಏಕತ್ವ, ಎರಡೆಂಬುದಿಲ್ಲದ ಏಕತ್ವ. ಅಲೇಪಕತ್ವ ತಗೋಬೇಕು. ಸಮಸ್ತ ಅಧ್ಯಾಯಾರ್ಥೋಪಸಂಹಾರಾರ್ಥ ಅಯಂ ಶ್ಲೋಕ. ಸಮಸ್ತ ಅಧ್ಯಾಯಾರ್ಥೋಪಸಂಹಾರಾರ್ಥ ಅಯಂ ಶ್ಲೋಕ. ಸಂಪೂರ್ಣ ಇಡೀ ಹದಿಮೂರನೇ ಅಧ್ಯಾಯದ ಎಲ್ಲಾ ಅರ್ಥ ಅಂದ ವಿಷಯ, ಹದಿಮೂರನೇ ಅಧ್ಯಾಯದ ಎಲ್ಲಾ ವಿಷಯವನ್ನು ಉಪಸಂಹಾರ ಅಂದೇನೋ ಕನ್ಕ್ಲೂಷನ್ ಎಲ್ಲ ಅಡಗಿಸ್ಕೊಳ್ಳೋದು, ಅಡಗಿಸ್ಕೊಳ್ಳೋದು ಒಂದು ಮಾಡೋದು, ಒಟ್ಟು ಮಾಡಿ ಹೇಳೋದು, ಒಟ್ಟು ಮಾಡಿ ಹೇಳೋದಕ್ಕೋಸ್ಕರವಾಗಿ ಈ ಶ್ಲೋಕ ಬಂದಿದೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ, ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ, ಅಂತರಂ ಜ್ಞಾನ ಚಕ್ಷುಷಾ, ಅಂತರಂ ಜ್ಞಾನ ಚಕ್ಷುಷಾ, ಭೂತ ಪ್ರಕೃತಿ ಮೋಕ್ಷಂಚ, ಭೂತ ಪ್ರಕೃತಿ ಮೋಕ್ಷಂಚ, ಯೇ ವಿದುರ್ಯಾಂತಿ ತೇ ಪರಂ, ಯೇ ವಿದುರ್ಯಾಂತಿ ತೇ ಪರಂ, ಕ್ಷೇತ್ರ ಕ್ಷೇತ್ರಜ್ಞಯೋರೇವಮಂತರಂ ಜ್ಞಾನ ಚಕ್ಷುಷಾ, ಭೂತ ಪ್ರಕೃತಿ ಮೋಕ್ಷಂಚ, ಯೇ ವಿದುರ್ಯಾಂತಿ ತೇ ಪರಂ. ಕ್ಷೇತ್ರ ಕ್ಷೇತ್ರಜ್ಞಯೋ ಏವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುಃ ಯಾಂತಿ ತೇ ಪರಂ. ಏವಂ ಈ ರೀತಿಯಾಗಿ ಹದಿಮೂರನೇ ಅಧ್ಯಾಯ ಹೇಳಿದ ರೀತಿಯಿಂದ ಕ್ಷೇತ್ರ ಕ್ಷೇತ್ರಜ್ಞಯೋ, ಕ್ಷೇತ್ರ ಕ್ಷೇತ್ರಜ್ಞರುಗಳ ಅಂತರವನ್ನ ಅಂದ್ರೆ ವ್ಯತ್ಯಾಸವನ್ನ ಏನೋ ಏನು ವ್ಯತ್ಯಾಸ, ಕ್ಷೇತ್ರ ಕ್ಷೇತ್ರ ವ್ಯತ್ಯಾಸ ಏನೋ, ಒಂದು ಅವಿದ್ಯಾ ಕಲ್ಪಿತ, ಒಂದು ಪರಮಾರ್ಥ. ಕ್ಷೇತ್ರಂಚ ಮಾಯಾ ನಿರ್ಮಿತ ಹಸ್ತಿ ಸ್ವಪ್ನದೃಷ್ಟ ವಸ್ತು ಗಂಧರ್ವ ನಗರಾಧಿವತ್ ಅಸದೇವ ಸದಿವ ಅವಭಾಸತೆ. ಕ್ಷೇತ್ರಜ್ಞ ಪರಮಾರ್ಥ, ಅವನು ಅವಿಕ್ರಿಯನು, ಅವನು ಅವಸ್ಥ ಅತೀತನು, ಅವನು ಯಾವ ವಿಕಾರವೂ ಇಲ್ಲದವನು ಅಂಥೇಳಿ. ಈ ಅಂತರ ಅಂದರೆ ಅವರ ವ್ಯತ್ಯಾಸ, ಗ್ಯಾಪು ಅರ್ಥ ಅಲ್ಲ. ಗ್ಯಾಪ್ ಇಲ್ಲಿವರೆಗೆ ಕ್ಷೇತ್ರ, ಇಲ್ಲಿ ಮುಂದೆ ಕ್ಷೇತ್ರಕ್ಕೆ ಗ್ಯಾಪ್ ಅನ್ನೋ ಅರ್ಥ ಮಾಡಿ, ಗ್ಯಾಪ್ ಇಟ್ಟಿದೆ ಬೇಡ ಅನ್ಕೊಡಿ. ಅಂತರ ಅಂದರೆ ವೈಲಕ್ಷಣ್ಯ ಅಂತ ಅರ್ಥ. ಕ್ಷೇತ್ರದವು ತೋರಿಮರೆ ಆಗುವಂಥದ್ದು, ಕ್ಷೇತ್ರವು ಅವಿದ್ಯಾಕಲ್ಪಿತ, ಕ್ಷೇತ್ರವು ದೃಶ್ಯ, ಕ್ಷೇತ್ರವು ವಿಕಾರವಾಗುವಂಥದ್ದು ಇಂಥದ್ದು. ಅವನು ದೃಕ್ಕು, ಅವನು ಅವಿಕ್ರಿಯನು, ಅವನು ಏಕನು, ಅವನು ಸತ್ಯನು, ಪರಮಾರ್ಥ ಸತ್ಯ. ಹೀಗೆ ಕ್ಷೇತ್ರ ಕ್ಷೇತ್ರಗಳ ವ್ಯತ್ಯಾಸವನ್ನು ಜ್ಞಾನವೆಂಬ ಕಣ್ಣಿನಿಂದ ಯಾರು ತಿಳ್ಕೊಳ್ತಾನೋ, ಜ್ಞಾನ ಚಕ್ಷುಷ, ಜ್ಞಾನಮೇವ ಚಕ್ಷು ಯಶಾಂತೆ ಜ್ಞಾನ ಚಕ್ಷುಷ ಯಸ್ಯ ಸಹ ಜ್ಞಾನ ಚಕ್ಷು ತೇನ ಜ್ಞಾನ ಚಕ್ಷುಷ ಚಕ್ಷುಷ ತೃತೀಯ ಕೃಷ್ಣ ಜ್ಞಾನವೆಂಬ ಕಣ್ಣಿನಿಂದ ತಿಳಿಯುತ್ತಾರ. ಚ ಮತ್ತು ಭೂತ ಪ್ರಕೃತಿ ಮೋಕ್ಷಂ ಏ ವಿಧು, ಭೂತ ಅಂದೇನೋ ಪಂಚಭೂತಗಳು, ಅವುಗಳ ಪ್ರಕೃತಿ ಯಾವುದೋ ಅವ್ಯಾಕೃತ ಪ್ರಕೃತಿ, ಅವ್ಯಾಕೃತ ಅವ್ಯಕ್ತ. ಅದರ ಮೋಕ್ಷ ಅಂದ್ರೆ ಏನೋ ಅದರ ಬಿಡುಗಡೆ ಅಂದ್ರೆ ಅದಿಲ್ಲ, ಬೀಜಭಾವವೂ ಇಲ್ಲ ಅಂತ ತಗೋಬೇಕು. ಬರೀ ಕಾರ್ಯಭಾವ ವ್ಯಕ್ತಭಾವ ಇಲ್ಲ ಅಂದ್ರೆ ಆಗಲಿಲ್ಲ. ಕಾರ್ಯಭಾವ ವ್ಯಕ್ತಭಾವ ಹೇಗೆ ಕಲ್ಪಿತವೋ ತೋರಿಕೆಯೋ, ಬೀಜಭಾವವೂ ಕಲ್ಪಿತ. ಅವ್ಯಾಕೃತ ಅನ್ನೋದು ಇಲ್ಲ, ಅವ್ಯಕ್ತ ಅನ್ನೋದು ಇಲ್ಲ, ಅದು ಅನುಮಾನ ಮಾಡಿದ್ದು. ವ್ಯಾಕೃತ ಜಗತ್ತಿನಿಂದ ಬಿಡುಬಿಡಿಯಾಗಿರೋ ಜಗತ್ತಿನಿಂದ ಇದಕ್ಕೊಂದು ಕಾರಣ ಸೂಕ್ಷ್ಮರೂಪ ಅವ್ಯಾಕೃತ ಅಂತ ಒಂದು ಇರಬೇಕು ಅಂತ ಒಂದು ಇದು ಮಾಡಿ ಹೇಳಿದ್ದೆ ಹೊರತು, ರಿಯಲಿ ಹೇಳೋದಾದ್ರೆ ಇದು ಹ್ಯಾಕ್ ಸುಳ್ಳೋ, ವ್ಯಾಕೃತ ಜಗತ್ತು ಅದು ಕಲ್ಪಿತ, ಅದು ಸುಳ್ಳು, ಅದು ಎರಡಾಗಿಯೂ ಒಬ್ಬೇ ಪರಮಾತ್ಮನೇ ತೋರ್ತಾ ಇದ್ದಾನೆ. ಒಬ್ಬ ಪರಮಾತ್ಮನ ಎರಡು ಕಲ್ಪನೆ, ಅವನು ಪರಮಾತ್ಮ ಸೂಕ್ಷ್ಮ ರೂಪದಲ್ಲಿದ್ದಾಗ ಅವ್ಯಾಕೃತ ಅವ್ಯಕ್ತ ಅಂತ, ಬಿಡುಬಿಡಿಯಾಗಿ ತೋರ್ಕೊಂಡಾಗ ವ್ಯಕ್ತ ಅಂತೀವಿ. ನಿಜವಾಗಿ ಅವನು ವ್ಯಾಕೃತನೂ ಅಲ್ಲ ಅವ್ಯಾಕೃತನೂ ಅಲ್ಲ, ವ್ಯಾಕೃತ ವ್ಯಾಕೃತ ಅವನಲ್ಲ. ನೀವು ವ್ಯಾಕೃತ ವ್ಯಾಕೃತ ಅನ್ನೋದೇನೋ ಅದು ಕಲ್ಪಿತ, ಅವನು ವ್ಯಾಕೃತ ವ್ಯಾಕೃತನಲ್ಲ ಅಂತ ಒಂದಾಯ್ತಲ್ಲ. ಈ ವ್ಯಾಕೃತ ವ್ಯಾಕೃತ ಅನ್ನೋದು ಇಲ್ಲ, ಇದು ಭ್ರಾಂತಿ ತೋರಿಕೆ ಕಲ್ಪಿತ ಅಂಥೇಳಿ ಯಾರು ಈ ರೀತಿ ತಿಳಿದಿರ್ತಾರೋ ತೇ ಪರಂ ಯಾಂತಿ. ಪರಂ ಯಾಂತಿ ಅಂದ್ರೆ ಪರಂಬ್ರಹ್ಮ ಯಾಂತಿ, ಮೋಕ್ಷಂ ಯಾಂತಿ,
ಹೆಚ್ಚಿನ ಮೋಕ್ಷ ಪಡಿತಾರೆ, ಪರಬ್ರಹ್ಮರಾಗುತ್ತಾರೆ, ಮುಕ್ತರಾಗ್ತಾರೆ, ಕೃತಾರ್ಥರಾಗ್ತಾರೆ. ಆಗ್ತಾರೆ ಎಂದು ಯಾವುದೋ ಕಾಲ ದೇಶ ಕ್ರಿಯೆ ನಿಂತ್ಕೋಬೇಡಿ. ಆಗಿದ್ದವರೇ ಗುರುತಿಸ್ಕೊಂಡು ಆದಿ ನಿಂತ್ಕೋತಾರೆ. ಮತ್ತು ಆಗ್ತಾರೆ ಅಂದರೆ ಭವಿಷ್ಯದ ಕಾಲ ಯಾವಾಗಲೋ ಎಲ್ಲೋ ಹೋಗಿ ಏನೋ ಪಡ್ಕೊಂಡು ಆಗ್ತಾರೆ, ಆ ಕಲ್ಪನೆಗಳ ಸಿಕ್ಕಾಕೋಬೇಡಿ. ತಿಳ್ಕೊಳ್ಳೋದ್ರಿಂದ ಆಗ್ತಾರೆ ಅಂದರೆ ತಿಳ್ಕೊಂಡ ಸಮಯ ಸಮಯದಲ್ಲೇ ಆಗ್ತಾರೆ ಅಂತ ಅರ್ಥ. ಅಂದರೆ ಆಗಿಲ್ಲ ಅನ್ನೋದು ಅವಿದ್ಯೆ, ಅಜ್ಞಾನ. ಅಜ್ಞಾನ ಬಿಟ್ಕೊಂಡ್ಕೊಳ್ಳಿ ಗೊತ್ತಾಗತ್ತೆ, ಅದನ್ನೇ ಆಗ್ತಾರೆ ಅಂತ ಔಪಚಾರಿಕ ಪ್ರಯೋಗ. ಔಪಚಾರಿಕ ಹೇಳೋದು ನಿಜವಾಗಿ ಆಗೋದಲ್ಲ, ಆಗಬೇಕಾಗಿಲ್ಲ ಆದರೆ ಅಲ್ಲ ಗ್ಯಾಪ್ ಮಾಡ್ಕೊ. ಏನು ಹೇಳೋ? ಹಾಂ ಕೇಳಿ ಅನುಭವ ಮಾರಿ, ಏನೋ ಪ್ರಶ್ನೆ. ಅದೇನ್ ಮುಗಿಸ್ಬಿಡ್ತೀರಾ ಮತ್ತೆ ಬೈಕೋತಾರ ಎಲ್ಲ ನಾನು ಮಾತಾಡಿದ್ರೆ ಅಂತ. ಅಲ್ಲ, ನಾವ್ ಈಚ್ ಟೈಮ್ ಓದ್ದಾಗ ಏನೋ ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತಪ್ಪ ನಂಗೆ ಅನ್ಕೋತೀವಿ. ಆದ್ರೆ ಮತ್ತೆ ಓದ್ದಾಗ ಮತ್ತೆ ಇನ್ನಷ್ಟು ಇಷ್ಟೊಂದು ಅರ್ಥನೇ ಆಗಿದ್ದಿಲ್ವಾ ನಂಗೆ ಫಸ್ಟ್ ಟೈಮ್ ಓದ್ದಾಗ ಅಂತ. ಅದು ಏನಂತಾರೆ, ರಿಯಲೈಸ್ ಆದಾಗ್ಲೇ ಎಲ್ಲಾನು ನಿಜವಾಗ್ಲೂ ಅರ್ಥ ಆಗುತ್ತೆ, ಊಹೆ ಮಾಡ್ಕೊಳ್ಳೋದ್ರಲ್ಲೇ ಇರ್ತೀವಿ ಅಂತ ಅನ್ಸುತ್ತೆ. ಸೂತ್ರವಾಗಿ ಒಂದು ವಾಕ್ಯ ಇದೆ, ಏಕೇನ ಅಂಶೇನ ಏಕಂ ಅಂಶಂ ಅಪೋಹತಿ ಅಪರೇಣ ಅಪರಮಿತಿ ಕ್ರಮವತಿ ಪ್ರತಿಪತ್ತಿ ಅಂತ. ಒಂದೊಂದ್ಸಲ ಹೋದಾಗ ಒಂದೊಂದು ವಿಷಯ ಗೊತ್ತಾಗ್ತಾ ಇರುತ್ತೆ. ಈಗ ತಿಳ್ಕೊಂಡು ಯಾವಾಗ ಪೂರ್ಣ ಎಲ್ಲವೂ ಗೊತ್ತಾಯ್ತು ಅಂತ ಆಗುತ್ತೋ ಆಗ ಅಜ್ಞಾನ ಪೂರ್ಣವಾಗಿ ಹೋಯ್ತು ಅಂತ ಆಗತ್ತೆ. ಅಲ್ಲಿವರೆಗೂ ಅಜ್ಞಾನದ ಒಂದು ಸೋಪಾನ ಇದ್ದೇ ಇದೆ, ಅಜ್ಞಾನ ಕಳ್ಕೊಳ್ಳೋ ಸೋಪಾನ. ನನಗ್ ಒಂದೊಂದ್ಸತಿ ಆ ಡೌಟ್ ಬರುತ್ತೆ, ಅದ್ ಅಜ್ಞಾನ ಕಳ್ಕೊಳ್ಳೋದು ಸ್ವಲ್ಪ ಒಂದ್ಸತಿ ಗೊತ್ತಾಯ್ತು, ತತ್ವಮಸಿ ಸೆಂಟೆನ್ಸ್ ಅರ್ಥ ಆಗೋಯ್ತು. ನಚಿಕೇತ ಅಂತ ಉತ್ತಮ ಅಧಿಕಾರಿ ಆಗಿದೆ ಗೊತ್ತಾಗ್ತಿತ್ತು ನಿಮ್ಗೆ, ನಿಮ್ಗೆ ಯಾರೋ ಆಗ್ಬಿಟ್ಟು ಕೇಳಿದ್ರೆ ಏನೋ ಅರ್ಥ ಆಗೋಯ್ತಲ್ಲ ಗುರುಗಳೇ, ಅಷ್ಟೇ ಸಾಕು. ಇನ್ನ ಭಕ್ತಿಯಿಂದನೇ ಆ ಮಾರ್ಗ ಇಟ್ಕೊಂಡು ಹೋಗೋದು ಈಸಿ ಅಲ್ವಾ? ಮಾಡ್ತಾನೆ ಇರ್ತೀವಿ, ಮಾಡ್ತಾನೆ. ಭಕ್ತಿಯಿಂದ ಏನು ಕೊಟ್ಟಿದ್ದೀರಾ ನೀವು? ಕಷ್ಟ, ಅದು ಕಷ್ಟ. ಇದಕ್ಕಿಂತ ಭಕ್ತಿಯಿಂದ ತಾನು ತಿಳ್ಕೊಳ್ಳೋದೇ ಭಕ್ತಿ. ಭಕ್ತಿಗೆ ಕೇಂದ್ರವೇ ತಾನು, ಪ್ರೇಮ. ಭಕ್ತಿ ದೇವರ ಹತ್ರ ಹೋಗಿ ದಿನ ಬೆಳಗ್ಗೆ ಪೂಜೆ ಮಾಡೋದು. ಯಾವ ದೇವರ ಹತ್ರ ಹೋಗ್ತಿರಮ್ಮ ನೀವು? ಹೋಗಕ್ಕೆ ಎಲ್ಲಿದೆ ಹೋಗಕ್ಕೆ? ಅಪಚಾರ ಅದು, ಅಲ್ಲಿದ್ದಾನೆ ದೇವರು ಅಂತ ಅನ್ನೋದೇ ಅಪಚಾರ. ಎಲ್ಲಿಲ್ಲ ದೇವರು, ಯಾವ್ದಲ್ಲ ದೇವರು. ಅಲ್ಲ ಗುರು, ಹೇಳಿ, ಆ ಪೂಜೆ ಮಾಡಿದ್ರೆ ಮನುಷ್ಯ ಒಳ್ಳೆಯವನಾಗ್ತಾನೆ ಅನ್ಸುತ್ತೆ. ಮಾಡಿ, ನಿಮ್ಗೆ ಹಾಗೆ ಅನಿಸಿದ್ರೆ ಖಂಡಿತ ಮಾಡಬೇಡಿ. ನಾನು ಅಲ್ಲ ಪೂಜೆ ಮಾಡಿ, ನನಗಂತ ಇಲ್ಲ, ಇನ್ ಜನರಲ್ ಕೇಳ್ತಾ ಇದ್ದೀನಿ ಅಲ್ವಾ ಅಂತ. ಹಂಗೆ ಆಗತ್ತೆ, ನಿಜ. ಆ ಲೆವೆಲ್ ಇದೆ, ನೀವ್ ಹೇಳ್ದಂಗೆ ಆ ಲೆವೆಲ್ ಜನರು ಇದ್ದಾರೆ. ಕೆಲವು ಜನರಿಗೆ ಪೂಜೆ, ಜಪ, ಪಾರಾಯಣ, ಸ್ತೋತ್ರ, ಭಜನೆ ಇಷ್ಟವಾಗುತ್ತೆ, ಮಾಡ್ಲಿ, ಖಂಡಿತ ಮಾಡ್ಬೇಕು. ಯಾರ್ಯಾರಿಗೆ ಅದನ್ನ ಮಾಡ್ಬೇಕು ಅಪೇಕ್ಷೆ ಇದೆಯೋ ಖಂಡಿತ ನೂರ ಒಳ್ಳೇದು. ನೀವು ಸದ್ಯ ಸಿನಿಮಾ ಹೋಗ್ಲಿಲ್ವಲ್ಲ, ಇನ್ನೇನೋ ಪುಂಡ್ ಪೋಕ್ರೆ ತಿರ್ಗೋಕ್ ಹೋಗ್ಲಿಲ್ವಲ್ಲ, ಇನ್ನು ಮಾಡಿ ಪೂಜೆ ಮಾಡ್ತೀನಿ, ಭಜನೆ ಮಾಡ್ತೀನಿ, ಸ್ತೋತ್ರ ಮಾಡ್ತೀನಿ ಅಂದ್ರೆ ಪುಣ್ಯಾತ್ಮ ಕೈ ಮುಗಿಬೇಕು ಅವನಿಗೆ. ಆ ಭಗವಂತ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಮಾಡ್ತಾ 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 ಭಗವಂತ ತಿಳಿಸ್ಕೊಡ್ತಾನೆ, ಕ್ರಮೇಣ ಮಹಾತ್ಮರನ್ನ ಪರಿಚಯ ಮಾಡಿಸ್ಕೊಡ್ತಾನೆ, ಮಹಾತ್ಮರ ಸಂಘ ಆಗುತ್ತೆ, ಅವರ ಸೇವೆ, ಅವ್ರ ಉಪದೇಶ ಶ್ರವಣ ಮಾಡೋದು, ಅವ್ರ ಜೊತೆಗೆ ಇರೋದು ಚಾಲಿ ಮಾಡ್ತಾ ಮಾಡ್ತಾ ಕಾಲಾನುಕಾಲಕ್ಕೆ ಕಾಲೇನೇ ಮಹತ ಯೋಗ ಅದಲ್ಲ ಕಾಲೇನಾತ್ಮನ ವಿಂದದಿ ಶ್ರದ್ಧಾವಲ್ಲಭ ದೇಖಾನ ಅಲ್ಲಲ್ಲ ಅಲ್ಲ ಸಕಾಲೇನೆ ಅಲ್ಲ ಕಾಲೇನಾತ್ಮರಿ ವಿಂದತಿ ಪೂರ್ವ ಇದು ಹಾ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೆ ಇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇನಾಧಿ ಗಚ್ಚತಿ. ಅದು ಇನ್ನೊಂದು ಕಾಲೇನಾಚಿ ನಾಲ್ಕನೇ ಅಧ್ಯಾಯದಲ್ಲಿ ಬರುತ್ತೆ ಕಣ. ಇದು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಕಾಲೇನ ಅಂದ್ರೆ ಎಷ್ಟೋ ದಿವಸ ಆದ್ಮೇಲೆ ತನ್ನಲ್ಲಿ ಅದು ಕಂಡ್ಕೊತಾನೆ. ಜ್ಞಾನಕ್ಕೆ ಸಮಾನವಾದ ಪವಿತ್ರ ಇಲ್ಲ, ಆ ಪವಿತ್ರತೆಯನ್ನ ಸ್ವಯಂ ತಾನು ಸಂಸಿದ್ಧನಾಗಬೇಕು. ಅದಕ್ಕೆ ಪ್ರತಿ ಇದರಲ್ಲೂ ಜನ್ಮದಲ್ಲೂ ಅದಕ್ಕೆ ಸಂಸ್ಕಾರ ಕೂಡ ಹಾಕಿ ಕೂಡ ಹಾಕಿ ಕೂಡ ಹಾಕಿ ಯಾವುದೋ ಒಂದು ಜನ್ಮದಲ್ಲಿ ರಮಣ ಮಹರ್ಷಿಗಳಂತೆ, ಪರಮಹಂಸರಂತೆ, ಸ್ವಾಮಿಗಳಂತೆ ಹುಟ್ಟಿ ಆ ಜನ್ಮದಲ್ಲಿ ಇಟ್ಕೊಂಡ್ಕೊಂಡ್ಬಿಡ್ತಾನೆ. ಅದು ಇವತ್ತಿನ ಹಾಕ್ಲೇಬೇಕು, ಪ್ರತಿ ಜನ್ಮದಲ್ಲೂ ಪ್ರತಿ ದಿವಸವೂ ಅದಕ್ಕೆ ಎಫರ್ಟ್ ಹಾಕ್ತಾ ಇರಬೇಕು. ಈ ಜನ್ಮದಲ್ಲೇ ಹಾಕ್ಬಿಡ್ಬೋದು, ಆಗಲ್ಲ ಅನ್ನಕ್ಕಾಗಲ್ಲ. ಅಂದ್ರೆ ಬೇಸ್ಟ್ ಅಂತೂ ಆಗಲ್ಲ, ಮಾಡಿದ್ದು ನಷ್ಟ ಅಂತೂ ಆಗಲ್ಲ. ಈಗ ಇನ್ನೊಂದ್ ಕೇಳ್ಬೋದಾ ಅಥವಾ ಮುಗಿಸ್ಬೇಕಾ ಗುರುಗಳೇ? ಹೇಳಿ. ಕರ್ಮಯೋಗ ಅಂತೀವಲ್ಲ ಗುರುಗಳೇ, ಅಂದ್ರೆ ನಂಗೆ ಅರ್ಥ ಆಯ್ತು, ಅರ್ಥ ಆಗಿಲ್ಲ ಅನ್ಕೋಬೇಡಿ. ಜನಕ ಅದು ನಾನು ಚಾಪ್ಟರ್ 3 ಓದ್ತಾ ಇದ್ದೆ,
ಚಾಪ್ಟರ್ ತ್ರೀ ಅಲ್ಲ ಜನಕ ಮಹಾರಾಜರ್ ಬರುತ್ತಲ್ಲ ಅರ್ಜುನಂಗ್ ಹೇಳ್ತಾರೆ ಭಗವಾನ್ ಏನು ಜನಕ ಮಹಾರಾಜನ್ ತರ ಆದ್ರೂ ಡ್ಯೂಟಿ ಮಾಡಿ ಲೋಕ ಸಂಗ್ರಹ ಮಾಡಿ ಮಾಡ್ಕೊ ಅಂತ ಅಂತಾರಲ್ಲ. ಸೊ ನನಗೆ ಒಂದ್ ಡೌಟ್ ಬಂತು, ಬರೀ ಲೋಕ ಕರ್ಮಯೋಗನೇ ಇಲ್ಲೂ ಬರುತ್ತೆ ಚಾಪ್ಟರ್ ತರ್ಟೀನ್ ಅಲ್ಲೂ ಎಲ್ಲೋ ಬಂತಲ್ವಾ, ಕರ್ಮಯೋಗ ಮಾಡಿ ಎಲ್ಲೋ ಒಂದ್ ಕಡೆ ದೇವರು ಅದೇ ಅವತ್ತು ಅಂತ ಇದ್ರಲ್ಲ ಲಕ್ಷ್ಮಿ ಅವರು ಅದು ಹಿಂಗ್ ದೇವರು ಇಟ್ಕೊಂಡು ಈ ಕಡೆಗೆ ಹಾಕ್ತಾರೆ ಅಂತ, ಜ್ಞಾನ ಯೋಗ ತರ ಭಕ್ತಿ ಯೋಗ ಮಾಡ್ದವ್ರನ್ನ ಅವ್ರೇ ಜ್ಞಾನ ತೋರಿಸ್ಬಿಡ್ತಾರೆ ಅಂತ, ಹಂಗೆ ಕರ್ಮಯೋಗ ಮಾಡ್ದವ್ರಿಗೂ ತೋರಿಸ್ತಾರ ಅಂತ. ಆಗತ್ತೆ ಕರ್ಮೇಣ ಕರ್ಮಯೋಗದ ಚಿತ್ತ ಶುದ್ಧಿ ಆಗುವುದ ಮೂಲಕ ಆಗತ್ತೆ ಕರ್ಮಯೋಗ ಮೊದಲೇ ಸೋಪಾನ. ಸೊ ಜನಕ ಮಹಾರಾಜರಿಗೆ ಎಕ್ಸಾಂಪಲ್ ಕೊಟ್ಟಾಗ ಅದೇ ಅರ್ಥನಾ ಅಂದ್ರೆ ಅವ್ರು ಏನು ಮಾಡಿಲ್ಲ ಬರೀ ಐ ಮೀನ್ ಕರ್ಮಯೋಗ ಇದ್ರಿಂದನೇ ಮಾಡ್ಕೋತಾ ಹೋದ್ರೆ ಒಳ್ಳೇದಮ್ಮ ಕರ್ಮಯೋಗ ತುಂಬಾ ಒಳ್ಳೆ ಸಾಧನ. ಕರ್ಮಯೋಗದ ನಾಲ್ಕು ಅಂಶ ಇದೆಯಲ್ಲ ಏನು, ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಸಮರ್ಥ ಬುದ್ಧಿಯಿಂದ ಮತ್ತೆ ಸಂಗತ್ಯಾಗ ಪ್ರತ್ಯಾಗ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ ಚಿತ್ತ ಶುದ್ಧಿಯನ್ನು ಉಂಟು ಮಾಡಿ ಚಿತ್ತ ಏಕಾಗ್ರತೆ ಕೊಟ್ಟು ಆತ್ಮ ಕಡೆಗೆ ಉಂಟಾಗತ್ತೆ. ಚಿತ್ತ ಶುದ್ಧಿ ಆಗಿದ್ದಕ್ಕೆ ಲಕ್ಷಣ ಹೇಳಿದ್ನಲ್ಲ ಅವತ್ತು, ಒಂದು ಪ್ರಾಪಂಚಿಕ ಭೋಗವಷ್ಟಿಯಲ್ಲಿ ಹೇಸಿಗೆ ಬುದ್ಧಿ ಬರೋದು, ಎರಡನೇದು ಭಗವಂತನಲ್ಲಿ ಪ್ರೇಮ ಉಕ್ತಾ ಹೋಗೋದು, ಮೂರನೇದು ವೇದಾಂತ ವಿಷಯ ಅರ್ಥ ಆಗ್ತಾ ಹೋಗೋದು, ನಾಲ್ಕನೇದು ನನಗೆ ಭಗವಂತನೇ ಬೇಕು ಜೀವನದಲ್ಲಿ ಅದಕ್ಕಿಂತ ಬೇರೆ ಇನ್ನೇನು ಬೇಕಿಲ್ಲ ಅನ್ನುವಂತ ಇಕ್ಕಡೆ ಇಚ್ಛೆ ಉಂಟಾಗೋದು. ಇದು ಕರ್ಮಯೋಗದ ಕರ್ಮ ಚಿತ್ತ ಶುದ್ಧಿ ಆಗಿದ್ದರೆ ಗುರುತು ಯಾಕೆ ಹೊಟ್ಟೋದವನು